ಇವತ್ತು ಈಗ ಸ್ವಾಗತ ಮಾಡಬೇಕಾದ್ರೆ ಹೇಳಿದರು 115 ವರ್ಷಗಳ ಇತಿಹಾಸ ಇರುವಂಥ ನಮ್ಮ ಕೋಆಪರೇಟಿವ್ ಟೌನ್ ಬ್ಯಾಂಕ್. ಒಂದು ಕಾಲ ಇತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ, 1909 ಪುತ್ತೂರಿನಲ್ಲಿ ಕೇವಲ 2 ರಸ್ತೆಗಳು, ಒಂದು ಮುಖ್ಯ ರಸ್ತೆ ಮತ್ತೊಂದು ಕೋರ್ಟ್ ರಸ್ತೆ, 2 ರಸ್ತೆಗಳಿದ್ದಂಥ ಪುತ್ತೂರಿನಂಥ ಒಂದು ಚಿಕ್ಕ ಪಟ್ಟಣ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಉಡುಪಿಯನ್ನು ಬಿಟ್ಟರೆ ಮತ್ತೆ ಇದ್ದಂಥ ಪುಟ್ಟ ಪಟ್ಟಣ ಅದು ಪುತ್ತೂರು. ಆ ಪುತ್ತೂರಿನಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಅದು ಕರ್ನಾಟಕದಲ್ಲಿ ಸಷ್ಟನ್ನು ನನಗೆ ಗೊತ್ತಿದ್ದಾಗಿ 2nd ಸಂಸ್ಥೆ ಕಾಣ್ತದೆ ನಮಗೆ. ಪ್ರಥಮವಾಗಿ ಧಾರವಾಡದಲ್ಲಿ ಒಂದು ಪ್ರಾರಂಭ ಆಗಿರುವಂಥದ್ದು. 1909 ಮೊಳಹಳ್ಳಿ ಶಿವರಾಯರು ಪ್ರಾರಂಭ ಮಾಡಿದಂತಹ ಒಂದು ಕೋಆಪರೇಟಿವ್ ಟೌನ್ ಬ್ಯಾಂಕ್, ರೂರಲ್ ಬ್ಯಾಂಕ್ ಅಂತ ಅದನ್ನು ಮೊದಲು ಕರಿತಾ ಇದ್ವಿ. ಆ ಬ್ಯಾಂಕ್ ಕ್ರಮೇಣ ಆ ದಿನಗಳಲ್ಲಿ ಯಾವ ರೀತಿ ಇತ್ತು ಅಂದರೆ, ನಾನು ಆವಾಗಲೇ ಹೇಳಿದಾಗೆ ಪುತ್ತೂರು ಹೇಳುವಂಥ ಒಂದು ಚಿಕ್ಕ ಪಟ್ಟಣ, ಆ ಚಿಕ್ಕ ಪಟ್ಟಣದಲ್ಲಿರುವಂಥ ಎಲ್ಲ ಇವತ್ತು ಏನು ನಗರ ಪ್ರದೇಶವಾಗಿ ಮಾರ್ಪಾಡಾಗ್ತಿರುವಂಥ ಈ ಒಂದು ಸಂದರ್ಭ ಇದ್ದರೂ ಕೂಡ ಆವತ್ತಿನ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕೋಆಪರೇಟಿವ್ ಸೆಕ್ಟರನ್ನು ಜನರಿಗೆ ಏನು ಸಹಾಯ ಮಾಡಬೇಕು ಅಂತ ಹೇಳುವಂಥ ಒಂದು ವಿಚಾರದಲ್ಲಿ ಆ ಕಾಲಕ್ಕೆ 1909 ಆಣೆಗಳು ಮುಕ್ಕಾಲುಗಳು ಇದ್ದಂಥ ಆ ಸಂದರ್ಭದಲ್ಲಿ ಸಾಲವನ್ನು ಕೊಡುವಂಥ ಒಂದು ಪ್ರಮೇಯವನ್ನು, ಅಂಥ ಒಂದು ವಿಚಾರವನ್ನು, ವಸ್ತುಗಳಿಗೆ ವಸ್ತುಗಳನ್ನು ಕೊಡ್ತಿದ್ದಂಥ, ಅಕ್ಕಿಗೆ ಅಕ್ಕಿಯನ್ನು ಕೊಟ್ಟು ತೆಂಗಿನಕಾಯಿ ತಗೊಳ್ಳು, ತೆಂಗಿನಕಾಯಿಯನ್ನು ಕೊಟ್ಟು ಬೇರೆ ಏನಾದರೂ ವಸ್ತುಗಳನ್ನು ವಿನಿಮಯ ಮಾಡ್ತಿದ್ದಂಥ ಆ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಕೋಆಪರೇಟಿವ್ ಒಂದು ರೆವಲ್ಯೂಷನ್, ಒಂದು ಕ್ರಾಂತಿಯನ್ನೇ ಮಾಡಿದಂಥ ಮೊಳಹಳ್ಳಿ ಶಿವರಾಯರು 1909 ಈ ಒಂದು ಸೊಸೈಟಿಯನ್ನು ಪ್ರಾರಂಭ ಮಾಡ್ತಾರೆ. ನನ್ನ ಮನಸ್ಸಿನಲ್ಲಿ ಇದೆ, ಆವತ್ತಿನಿಂದ ಇವತ್ತಿನವರೆಗೂ 115 ವರ್ಷಗಳ ಸುದೀರ್ಘವಾದಂಥ ಒಂದು ಚರಿತ್ರೆ ನಮ್ಮ ಬ್ಯಾಂಕಿಗಿದೆ. ಆದರೆ ನಮ್ಮ ಮನಸ್ಸಿನಲ್ಲಿ ತುಂಬ ಜನರಿಗಿದೆ, ಇಷ್ಟು ವರ್ಷದಲ್ಲಿ ನೀವು ಯಾಕೆ ಬ್ರ್ಯಾಂಚ್ಗಳನ್ನು ಮಾಡಲಿಲ್ಲ ಅಂತ. ನನ್ನ ಅನಿಸಿಕೆ, ಆವತ್ತಿನ ನಮ್ಮ ಹಿರಿಯರು ಮಂಗಳೂರಿನಲ್ಲಿ, ನಾನು ಇವತ್ತು ನಿನ್ನೆ ಪತ್ರಿಕೆಯಲ್ಲಿ ಓದಿದೆ, ಕೆನರಾ ಬ್ಯಾಂಕ್ ಅಂತ ಹೇಳುವಂಥ ಒಂದು ಸಂಸ್ಥೆ ಅದು ನಮಗಿಂತ 1 ಮೊದಲು ಪ್ರಾರಂಭ ಆಗಿತ್ತು. ಹಾಗಾಗಿ ಅಲ್ಲಿಗೆ ಬೇರೆ ಒಂದು ವ್ಯವಸ್ಥೆಗಳು ಬ್ಯಾಂಕ್ ಆಗುವಾಗ ನಮ್ಮಲ್ಲಿ ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಮಾಡಿದಂಥದ್ದು, ಇದು ಪುತ್ತೂರಿಗೆ ಸೀಮಿತ ಅಂತ ನಮ್ಮ ಆವತ್ತಿನ ನಮ್ಮ ಬಂಧುಗಳು ತಿಳ್ಕೊಂಡಿರ್ಬೋದು ಅಂತ ನನ್ನ ಭಾವನೆ. ಯಾಕಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತಹ ಒಂದು ವ್ಯವಸ್ಥೆಗಳು, ಆ ವ್ಯವಸ್ಥೆಗೆ ಸರಿಯಾಗಿ ಪುತ್ತೂರನ್ನು ಮಾತ್ರ ಕೇಂದ್ರೀಕೃತವಾಗಿ, ಆ ಬಳಿಕ ಪುತ್ತೂರಿನಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳು, ಬೇರೆ ಬೇರೆ ರೀತಿಯ ಬ್ಯಾಂಕ್ಗಳೆಲ್ಲ ಬಂದಾಗಲೂ ಕೂಡ ನಮ್ಮ ಕೋಆಪರೇಟಿವ್ ಟೌನ್ ಬ್ಯಾಂಕ್ ಪುತ್ತೂರಿನ ಹೃದಯ ಭಾಗದಲ್ಲಿ, ಅದೊಂದು ನಿಮಗೆ ಇವತ್ತು ಹೋದರೂ ಒಂದು ಮೈಲ್ ಸ್ಟೋನ್, ಏನು ಕೇಳಿದ್ರು ಅದೊಂದು ಲ್ಯಾಂಡ್ ಮಾರ್ಕ್, ಟೌನ್ ಬ್ಯಾಂಕ್ ಅಂದರೆ ಅದೊಂದು ಲ್ಯಾಂಡ್ ಮಾರ್ಕ್. ಆ ಹೃದಯ ಭಾಗದಲ್ಲಿ ಸ್ವಂತ ಕಟ್ಟಡವನ್ನು, ಆ ಕಾಲಕ್ಕೆ ಸ್ವಂತ ಕಟ್ಟಡವನ್ನು ಮಾಡಿ ಒಂದು ಬ್ಯಾಂಕನ್ನು ನಿರ್ವಹಣೆ ಮಾಡಿದ್ದೇ ಒಂದು ಅದ್ಭುತ ಕೆಲಸ. ಆದರೆ ಮತ್ತೆ ಮತ್ತೆ ನಾವು ಬೇರೆ ಬೇರೆ ಬ್ಯಾಂಕ್ಗಳೆಲ್ಲ ಪ್ರಾರಂಭ ಆದಾಗ ನಮ್ಮ ಮನಸ್ಸಿನಲ್ಲಿ ಬಂದದ್ದು, ಇತ್ತೀಚೆಗಿನ ವರ್ಷಗಳಲ್ಲಿ ನಮ್ಮ ಮಹಾಸಭೆಗಳಲ್ಲಿ ಎಲ್ಲರೂ ಒತ್ತಾಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, ನಾವೊಂದು ಬ್ರ್ಯಾಂಚನ್ನು ಓಪನ್ ಮಾಡಲಿಲ್ಲ, ಯಾಕೆ ನೀವು ಮಾಡಬೇಕು ಅಂತ ಹೇಳುವಂಥದ್ದು. ನಿಮಗೆ ಗೊತ್ತಿರಬೇಕು ಬಂಧುಗಳೇ, ನಮ್ಮ ಕೋಆಪರೇಟಿವ್ ಸೆಕ್ಟರ್ನಲ್ಲಿರುವಂಥ ಇದರಲ್ಲಿ ನಾವು ಕೋಆಪರೇಟಿವ್ ಸೆಕ್ಟರ್ನಿಂದ ರಿಸರ್ವ್ ಬ್ಯಾಂಕಿಗೆ, ರಿಸರ್ವ್ ಬ್ಯಾಂಕಿನ ಅಂಡರ್ನಲ್ಲಿ ನಾವು ಬಂದಾಗ ಎಲ್ಲವೂ ರಿಸರ್ವ್ ಬ್ಯಾಂಕಿನಲ್ಲಿ, ಏನು ಶೆಡ್ಯೂಲ್ ಬ್ಯಾಂಕ್ಗಳಿಗೆ ಏನು ವ್ಯವಸ್ಥೆಗಳಿದ್ದಾವೆ ಅದಕ್ಕಿಂತ ಜಾಸ್ತಿಯಾಗಿ ರಿಸ್ಟ್ರಿಕ್ಷನ್ಗಳನ್ನು RBIಗಳು ಹಾಕಲಿಕ್ಕೆ ಶುರು ಮಾಡಿದ್ದವು. ಹಾಗಾಗಿ RBI ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ನಮ್ಮ ಮೇಲೆ ಒಂದು ಎಲ್ಲ ಕಟ್ಟಡಪ್ಪಣೆಗಳನ್ನು ಕೊಡ್ತಾ ಇದ್ದವು, ಆ ಸಂದರ್ಭಕ್ಕೆ ಅದನ್ನು ಹೊಂದಿಕೊಳ್ಳಲಿಕ್ಕೆ ಆವತ್ತಿನ ಕಾಲಕ್ಕೆ ಸ್ವಲ್ಪ ಕಷ್ಟ ಆಯಿತು. ಬೇರೆ ಬೇರೆ ವಿಚಾರದಲ್ಲಿ ಅದು ನಿಮಗೆ ಬ್ಯಾಂಕಿಂಗ್ನ ಕ್ಷೇತ್ರದಲ್ಲಿ ಬಿಟ್ಟು ಬೇರೆ ಯಾವುದೇ ಉತ್ಪತ್ತಿಗಳು ಬರಬಾರ್ದು ಅಂತ ಹೇಳುವಂಥದ್ದು, ನಮ್ಮ ಬ್ಯಾಂಕ್ನಲ್ಲಿರುವಂಥ ಯಾವುದೇ ಒಂದು ಕಟ್ಟಡವನ್ನು ನೀವು ಬಾಡಿಗೆಗೆ ಕೊಡಬಾರ್ದು ಅಥವಾ ಇನ್ನೊಂದು ಯಾವುದನ್ನು ಮಾಡಿ ಉತ್ಪತ್ತಿಯನ್ನು ತಗೊಳ್ತೀರಿ ಅಂತ ಆದರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಿಮಗೆ ಮಾಡಲಿಕ್ಕೆ ಒಂದು ಬ್ರ್ಯಾಂಚ್ಗಳನ್ನು ಮಾಡಲಿಕ್ಕೆ ಅವಕಾಶಗಳನ್ನಿಲ್ಲ ಅಂತ ಹೇಳುವಂಥದ್ದು ಆಗಿತ್ತು. ಹಾಗಾಗಿ ಆವತ್ತು ಆ ಬ್ರ್ಯಾಂಚನ್ನು ಮಾಡಲಿಕ್ಕೆ ಆಗಲಿಲ್ಲದಕ್ಕೆ ನಾವು ನಿಜವಾಗಿ ತುಂಬ ನಮ್ಮ ಮನಸ್ಸಿನಲ್ಲಿ ಎಲ್ಲರಿಗೂ ಬೇಸರ ಇದೆ. ಆದರೆ ಮತ್ತೆ ಮುಂದುವರೆದು ಇವತ್ತು 115 ವಾರ್ಷಿಕ ಮಹಾಸಭೆ ಬಳಿಕ ಇವತ್ತು ನಾವು ಈ ಒಂದು ದೊಡ್ಡ ರೀತಿಯಲ್ಲಿ ವಿಟ್ಲಕ್ಕೆ ಮತ್ತು ಪುತ್ತೂರಿಗೆ ಒಂದು ದೊಡ್ಡ ಸಂಬಂಧ ಇದೆ. ನನಗೆ ಗೊತ್ತಿದ್ದ ಹಾಗೆ ಮೊಳಹಳ್ಳಿ ಶಿವರಾಯರು, ನಾನು ಅವರ ಚರಿತ್ರೆಯನ್ನು ಓದಿದಾಗ ನನಗೆ ಅನಿಸ್ತಾ ಇತ್ತು, ಅವರು ಪುತ್ತೂರಿನಿಂದ ವಿಟ್ಲಕ್ಕೆ ಸೈಕಲ್ನಲ್ಲಿ ಬರ್ತಾ ಇದ್ದದ್ದು ಅವರ ಜೀವನ ಚರಿತ್ರೆಯಲ್ಲಿ ಒಂದು ಕಡೆಯಲ್ಲಿ ಕಾಣ್ತದೆ. ಯಾಕಂದರೆ ಅಷ್ಟು ಪ್ರೀತಿಯ ಒಂದು ಅವರ ಊರು ಪುತ್ತೂರು ಬಿಟ್ಟರೆ ಅವರಿಗೆ ಮತ್ತೆ ವಿಟ್ಲದ ಈ ಪ್ರಾಂತ್ಯ ಭಾಗದಲ್ಲಿ. ಹಾಗಾಗಿ ನಮ್ಮ ಪ್ರಥಮ ಆದಂಥ ಒಂದು ಬ್ರ್ಯಾಂಚ್ ಆಗಬೇಕಂದ್ರೆ ಅದು ವಿಟ್ಲದಲ್ಲೇ ಆಗಬೇಕು ಅಂತ ನಮ್ಮೆಲ್ಲ ಹಿರಿಯರು ಅಪೇಕ್ಷೆ ಪಟ್ಟದ ಕಾರಣ
ಇವತ್ತು 14ನೇ ತಾರೀಕು ನವಂಬರ್ 2024ನೇ ಇವತ್ತಿನ ಈ ಒಂದು ದಿನ ನಾವಿವತ್ತು ಇಲ್ಲಿ ವಿಟ್ಲಾದಲ್ಲಿ ನಾವು ಹೊಸ ಬ್ರ್ಯಾಂಚನ್ನು ಇವತ್ತು ಈಗಾಗಲೇ ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ಬ್ಯಾಂಕಿನ ಇವತ್ತಿನ ಅಭಿವೃದ್ಧಿ ಅದೆಲ್ಲವೂ ನಾವು ನೋಡ್ತಾ ಹೋದರೆ ಶೆಡ್ಯೂಲ್ಡ್ ಬ್ಯಾಂಕ್ಗಳಿಗೆ ಹೋಲಿಸಿದರೆ ನಮ್ಮ ಬ್ಯಾಂಕ್ ಚಿಕ್ಕದೇ ಇರ್ಬೋದು, ಆದರೆ ಭದ್ರತೆ ಮತ್ತು ನಮ್ಮ ಗ್ರಾಹಕರಿಗೆ ನಮ್ಮ ಮೆಂಬರ್ಗಳಿಗೆ ಇವತ್ತು ಕೂಡ ಬಲಿಷ್ಠವಾಗಿ ನಮ್ಮ ಬ್ಯಾಂಕ್ ಎದ್ದು ನಿಂತಿದೆ. ಇವತ್ತು ನಮ್ಮ ಬ್ಯಾಂಕ್ಗಳು ನಮ್ಮ ಚರಿತ್ರೆಯನ್ನು ತೆಗೆದು ನೋಡಿದರೆ 1909 ಪ್ರಾರಂಭವಾಗಿ ಮೊನ್ನೆವರೆಗಿನ ಮಹಾಸಭೆಯಲ್ಲಿ ಯಾವತ್ತೇ ಒಂದು ವರ್ಷ ಕೂಡ ನಮ್ಮ ಬ್ಯಾಂಕ್ ಲಾಸ್ನಲ್ಲಿ ಹೋಗಲಿಲ್ಲ. ಯಾವತ್ತು ನಮ್ಮ ಬ್ಯಾಲೆನ್ಸ್ ಶೀಟನ್ನು ನೋಡಿದಾಗ ಒಂದೇ ಒಂದು ವರ್ಷದಲ್ಲಿ ಕೂಡ ಈ 115 ವರ್ಷದ ಇತಿಹಾಸದಲ್ಲಿ ನಾವು ಎಂದೂ ನಾವು ಲಾಸಲ್ಲಿ ಹೋಗಲಿಲ್ಲ. ಯಾವತ್ತು ವರ್ಷದಿಂದ ವರ್ಷಕ್ಕೆ ನಮ್ಮ ಬ್ಯಾಂಕಿನ ಲಾಭಾಂಶಗಳು ಸರ್ಕಾರಿ ಬ್ಯಾಂಕ್ಗಳ ಇದಕ್ಕೆ ಹೋಲಿಸಿದರೆ ಕಮ್ಮಿ ಇರ್ಬೋದು, ಅದೇ ಸದೃಢವಾಗಿ ನಮ್ಮ ಪುತ್ತೂರಿನ ಜನರ ಮಾನಸ ಪುತ್ರನಂತೆ ಬೆಳೆದದ್ದು ಈ ಬ್ಯಾಂಕ್. ನನ್ನ ಮಟ್ಟಿಗೆ ಹೇಳಬೇಕಾದ್ರೆ ಪುತ್ತೂರಿನಲ್ಲಿ ನಾವು ಯಾವುದೇ ಭಾಗದಲ್ಲಿ ನೋಡಿದರೂ ಕೂಡ ಆ ಬ್ಯಾಂಕಿಗೂ ನಮಗೂ ಇರುವಂಥ ಸಂಬಂಧಗಳು, ಯಾಕಂದರೆ ಭಾಳ ಚಿಕ್ಕ ವಯಸ್ಸಿನಲ್ಲಿ 1972 ಆ ಬ್ಯಾಂಕಿಗೆ ನನ್ನ ತಂದೆಯವರ ಜೊತೆ ಹೋಗಿ ನಾನು ವ್ಯವಹಾರ ಮಾಡಿದ್ದಿದೆ. ಇವತ್ತು ಇಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ, ಅಧ್ಯಕ್ಷರ ತಂದೆಯವರು ಸುಬ್ರಹ್ಮಣ್ಯ ಕೊಳ್ತಾಯರು ಕೂಡ ಆ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು, ಅವರ ಹಿಂದೆ ಅವರ ತಂದೆ ಕೂಡ ಆ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು 3ನೇ ತಲೆಮಾರಿನಲ್ಲಿ. ಯಾಕಂದರೆ ಆ ಬ್ಯಾಂಕಿನ ಮೇಲೆ ಇರುವಂಥ ಪ್ರೀತಿಯನ್ನು ತೋರಿಸ್ತದೆ. ಹಾಗಾಗಿ ಆವತ್ತಿನಿಂದ ಇವತ್ತಿನವರೆಗೂ ಆ ಪುತ್ತೂರಿನಲ್ಲಿ ಬ್ಯಾಂಕನ್ನು ನಾವು ಎಲ್ಲರೂ ಸೇರಿ ಕಟ್ಟಿ ಬೆಳೆಸಲಿಕ್ಕೆ ಶ್ರಮ ವಹಿಸಿದ್ದೇವೆ. ಭಾಳ ವಿಸ್ತಾರವಾಗಿ ನಮ್ಮ ಬ್ಯಾಂಕ್ಗಳು ಆಗದಿದ್ರು ಕೂಡ ಏನು ಇರುವಂಥ ಒಂದು ನಮ್ಮ ಮೂಲ ವೃಕ್ಷ ಅದು ಗಟ್ಟಿಯಾಗಿ ಇವತ್ತು ಇದೆ. ಹಾಗಾಗಿ ನಾವು ಎಲ್ಲರೂ ಅಲ್ಲಿಂದ ಇವತ್ತು ಮುಂದುವರಿಸಿ ಇವತ್ತು ಹೊಸ ಒಂದು ಶಾಖೆಗೆ ಪ್ರಾರಂಭ ಮಾಡಲಿಕ್ಕೆ ಬರ್ತಾ ಇದ್ದೇವೆ. ನಮ್ಮ ಬ್ಯಾಂಕ್ನ ಇತಿಹಾಸವನ್ನು ನೀವು ನೋಡಿದರೆ ನಾವು 1934-35 ಇರಬೇಕು, ಅದನ್ನು ಓದಿದ್ದೆ ನಾನು. ಆವಾಗ ಪುತ್ತೂರಿನಲ್ಲಿ ಯಾವುದೇ ಇವತ್ತಿನ ಇಲೆಕ್ಟ್ರಿಫಿಕೇಷನ್ ಆಗಲಿ ಕರೆಂಟ್ಗಳು ಯಾವುದು ಬರಲಿಕ್ಕೆ ಪ್ರಾರಂಭವಾದದ್ದು ವರ್ಷಗಳು ಅಲ್ಲಿ ಆಗಿರಲಿಲ್ಲ. ಆ ಹೊತ್ತಿನಲ್ಲಿ ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿ ಲಾಟಾಣ ದೀಪವನ್ನು ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ನ ಮುಖಾಂತರ ಲಾಟಾಣ ದೀಪವನ್ನು ಹೊತ್ತಿಸಿಕೊಂಡು ಅದನ್ನು ಒಂದೊಂದು ಕಂಬದಲ್ಲಿ ಸಂಜೆ ನಮ್ಮ ಬ್ಯಾಂಕಿನ ಅಟೆಂಡರ್ ಆಗಿದ್ದಂಥ ಆವಾಗ ನನಗೆ ಗೊತ್ತಿರುವ ಹಾಗೆ ಹರಿಯಪ್ಪ ಹೆಗಡೆ ಅಂತ ಒಬ್ಬರು ಇದ್ರಂತೆ. ಆ ಹರಿಯಪ್ಪ ಹೆಗಡೆಯವರು ಸಂಜೆ 6 ಗಂಟೆ ಆಯಿತಂದರೆ ಅದನ್ನು ದೀಪ ಹಚ್ಚಿಕೊಂಡು ಹೋಗ್ತಾ ಇದ್ರು, ಯಾಕಂದರೆ ದಾರಿದೀಪದ ವ್ಯವಸ್ಥೆ ಅಷ್ಟು ಜನಮಾನಸದಲ್ಲಿ. ಆವತ್ತಿನ ದಿನಗಳಲ್ಲಿ ನಮ್ಮ ಬ್ಯಾಂಕ್ ಅಂದರೆ ಅದು ಕೋಆಪರೇಟಿವ್ ಟೌನ್ ಬ್ಯಾಂಕ್ ಅಂದರೆ ನಮ್ಮ ಬ್ಯಾಂಕ್, ರಸ್ತೆಗೆ ಹೋಗಬೇಕಾದ್ರೆ ದಾರಿದೀಪವನ್ನು ತೋರಿಸಲಿಕ್ಕೆ ಹೊರಟಂಥ ಬ್ಯಾಂಕ್. ಇವತ್ತು ನಾವು ಹೊಸ ಆಧುನಿಕ ಯುಗಕ್ಕೆ ಬಂದು ಇವತ್ತು ನಮ್ಮ ದೇಶದ ಪ್ರಧಾನಿಗಳು ಹೇಳುವಂತೆ ಸೋಲಾರ್ ಸಿಸ್ಟಮ್ಗೆ ಹೋಗಬೇಕು ಅಂತ ಇದ್ದರೆ ಇವತ್ತು ನಾವು ನಮ್ಮ ಬ್ಯಾಂಕ್ನಲ್ಲಿ ಇಡೀ ನಮ್ಮ ಸಿಸ್ಟಮೇ ಇವತ್ತು ಸೋಲಾರ್ ಸಿಸ್ಟಮಲ್ಲಿ ನಡೀತಾ ಇದೆ. ನಮ್ಮ ಕರೆಂಟನ್ನು ನಾವು KEBಗೆ ಮತ್ತೆ ನಾವು ಕೊಡುವಂಥ ವ್ಯವಸ್ಥೆಗೆ ನಾವು ಈ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ. ಅಷ್ಟು ದೊಡ್ಡ ರೀತಿಯ ಒಂದು ವ್ಯವಸ್ಥೆಯನ್ನು ನಮ್ಮ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾಡಿದ್ದೇವೆ. ಇನ್ನು ನಾನು ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಬೇಕಾಗಿದೆ. ಇವತ್ತು ನಾವು ಬೆಳೆದಂಥ ಈ ಪುತ್ತೂರಾಗಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಭಾಗದಲ್ಲೂ ಕೂಡ ಇವತ್ತು ನಾವು ಹೊಸ ಹೊಸ ಉದ್ಯೋಗಕ್ಕೆ ಕಂಪ್ಯೂಟರೈಸ್ ಆಗಿದೆ ನಮ್ಮ ಬ್ಯಾಂಕ್ಗಳು. ಲೆಜ್ಜರ್ ಪುಸ್ತಕಗಳು ಬರೀಲಿಕ್ಕಿಲ್ಲ, ಆದಷ್ಟು ಕಮ್ಮಿ ಜನ ಇದ್ದು ನಾವು ಬರೀ ಇದು ಖಾಲಿ ಕಂಪ್ಯೂಟರ್ ಯುಗದಲ್ಲಿ ಹೋಗ್ತಾ ಇರಬೇಕಾದ ಕೂಡ ಒಂದು ಕಾಲದಲ್ಲಿ ಪುತ್ತೂರು ಅಂತ ಹೇಳುವಂಥದ್ದು ರೈತಾಪಿ ವರ್ಗದ ಪುತ್ತೂರು ಪೇಟೆ ಅಂತ ನಾವು ಏನು ಇವತ್ತು ತಿಳ್ಕೊಂಡಿದ್ರು ಕೂಡ ಆ ಮುಖ್ಯ ರಸ್ತೆ ಬಿಟ್ಟರೆ ಹಿರಿಯ ತಿಮ್ಮಪ್ಪಣ್ಣನಿಗೆಲ್ಲ ಗೊತ್ತಿದೆ. ಆ ಪುತ್ತೂರಿನ ಇಡೀ ಪರಿಸರ ಎಲ್ಲ ಬೇಸಾಯ ಮಾಡ್ತಿದ್ದಂಥ ಒಂದು ಮತ್ತು ಹೈನುಗಾರಿಕೆ ಮಾಡ್ತ ಮನೆಯಲ್ಲಿ ಎಲ್ಲ ದನಗಳನ್ನು ಸಾಕ್ತಿದ್ದಂಥ ಕಾಲ. ಆ ಕಾಲದಲ್ಲಿ ನಮ್ಮ ಬ್ಯಾಂಕಿನ ಚರಿತ್ರೆಯನ್ನು ನೀವು ತೆಗೆದು ನೋಡಿದರೆ ಆ ಕಾಲದಲ್ಲಿ ಇವತ್ತು ನಮ್ಮಲ್ಲಿ ಪಶುವೈದ್ಯಗಳ ಶಾಲೆಗಳಿದ್ದಾವೆ, ಕೃತಕ ಗರ್ಭಧಾರಣ ಕೇಂದ್ರಗಳಿದ್ದಾವೆ, ದನಗಳಿಗೆ ಕೃತಕ ಗರ್ಭಧಾರಣೆಯನ್ನು ಇವತ್ತು ಮಾಡ್ತಾ ಇದ್ದೇವೆ ನಾವು. ಆದರೆ ಆ ಕಾಲದಲ್ಲಿ ನಮ್ಮ ಕೋಆಪರೇಟಿವ್ ಟೌನ್ ಬ್ಯಾಂಕ್ನಲ್ಲಿ ಒಂದು ಎತ್ತನ್ನು ಸಾಕಿ ಆ ಎತ್ತಿನ ಮುಖಾಂತರ ನಮ್ಮ ಯಾವ ರೈತರ ಮನೆಯಲ್ಲಿ ಹಸುಗಳಿಗೆ ಏನು ಅವಶ್ಯಕತೆ ಇದ್ದಾಗ ಅದನ್ನು ಪೂರೈಕೆ ಮಾಡಲಿಕ್ಕೆ ಇರುವಂಥ ಒಂದು ಸಂದರ್ಭ ಕೂಡ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ಇತ್ತು. ನಾನು ಯಾಕೆ ಈ ಮಾತನ್ನು ಉಲ್ಲೇಖ ಮಾಡ್ತೇನೆ ಅಂದರೆ ಜನಮಾನಸದಲ್ಲಿ ಜನತೆಯ ಬ್ಯಾಂಕಾಗಿ ನಾವು ಇವತ್ತು ಬೆಳೆದು ಬಂದಿದ್ದೇವೆ. ಮತ್ತು ಬಂದಿರುವಂಥ ಚರಿತ್ರೆಗಳು ನಾವೆಲ್ಲ ಇವತ್ತು ಪತ್ರಿಕೆಯಲ್ಲಿ ನಾವು ಮಾಧ್ಯಮದ ಸ್ನೇಹಿತರು ನಮಗೆ ಹೇಳ್ತಾರೆ, ನಾವು ಇಷ್ಟು ಲಾಭ ಪಡೆದಿದ್ದೇವೆ, ಇಷ್ಟು ಬರ್ತಾ ಇದೆ, ಡಿವಿಡೆಂಟ್ ಇಷ್ಟು 10% ಇದೆ, 12% ಕೊಡ್ತಾ ಇದ್ದೇವೆ, ಎಲ್ಲವೂ ಕೊಡ್ತೇವೆ, 9,000 ಚಿಲ್ಲರೆ ನಮ್ಮ ಸದಸ್ಯರುಗಳಿದ್ದಾರೆ, ಎಲ್ಲವೂ ಇದ್ದಾರೆ. ಆದರೆ ನಮ್ಮ ಮೂಲ ಮಂತ್ರವಾಗಿರುವಂಥ ನಮ್ಮ ಪುತ್ತೂರು ಅದರ ಏನು ಬೇಸ್ ಅದನ್ನು ಇಟ್ಟುಕೊಂಡು ಇವತ್ತು ನಾವು ಪ್ರಪ್ರಥಮ ಬ್ರ್ಯಾಂಚನ್ನು ಇಲ್ಲಿ ವಿಟ್ಲದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ನನಗೆ ಅನಿಸ್ತದೆ ವಿಟ್ಲದ ಮಹಾಜನತೆ ತುಂಬ ಇವತ್ತು ಫೀಲ್ಡ್ ಕಾಂಪಿಟೇಷನ್ನಲ್ಲಿ ಇದೆ. ಬ್ಯಾಂಕಿಂಗ್ ವ್ಯವಹಾರ ಹೇಳುವಂಥದ್ದು ತುಂಬ ಕಾಂಪಿಟೇಷನ್. ಹಾಗಾಗಿ ಮುಂದಿನ ದಿನಗಳಲ್ಲಿ ವಿಟ್ಲದ ಜನತೆಗೆ
ಅತ್ಯುತ್ತಮ ರೀತಿಯ ಸೇವೆ ಕೊಡಲಿಕ್ಕೆ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಅದಕ್ಕೆ ಸಹಕಾರ ಬೇಕಾದರೆ ನಮ್ಮ ಬೋರ್ಡ್ನವರು ಆಡಳಿತ ಮಂಡಳಿಯವರು ಸದಾ ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಯಾರನ್ನಾದರೂ ಹೆಸರಿಸಲಿಕ್ಕೆ ಬಿಟ್ಟು ಹೋಗಿದರೆ ಮತ್ತೊಮ್ಮೆ ನಿಮ್ಮೆಲ್ಲರ ಪಟ್ಟಣ ಪಂಚಾಯತ್ನ ತುಂಬ ಜನ ನಮ್ಮ ಇಲ್ಲಿಯ ಸದಸ್ಯರುಗಳು ಕೌನ್ಸಿಲರ್ಗಳು ಬಂದಿದ್ದಾರೆ, ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಎಲ್ಲರನ್ನ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇಷ್ಟು ಹೊತ್ತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಶಾಖೆಯನ್ನು ವಿಟ್ಟದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಕಿಶೋರ್ ಅಣ್ಣನವರೇ, ನನ್ನ ಆತ್ಮೀಯ ಮಿತ್ರರು, ನನ್ನ ಮಾರ್ಗದರ್ಶಕರಾದಂತಹ ಕ್ಯಾಮ್ಕೋದ ಮಾಜಿ ಅಧ್ಯಕ್ಷರಾದಂತಹ ಸತೀಶ್ ಚಂದ್ರ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಗೋಪಾಲಣ್ಣನವರೇ, ತಿಮ್ಮಪ್ಪನವರೇ, ಮಾಜಿ ಶಾಸಕರಾದಂಥ ಗೌರವಾನ್ವಿತ್ಯ ಮಲ್ಲಿಕಕ್ಕನವರೇ, ಸೇರಿರ್ತಕ್ಕಂಥ ವಿಟ್ಲ ಭಾಗದ ಎಲ್ಲ ಮಹಾಜನರೇ, ಸುಮಾರು 115 ವರ್ಷದ ಹಿಂದೆ ಪ್ರಾರಂಭವಾದಂತಹ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ 1909 ಮೊಲಹಳ್ಳಿ ಶಿವರಾಯರ ಕಾರಣಕ್ಕೋಸ್ಕರ, ಅವರ ತಪಸ್ಸಿಗೋಸ್ಕರ ಪ್ರಾರಂಭ ಆಯಿತು. ಅನಂತರ 115 ವರ್ಷ ನಿರಂತರವಾಗಿ ತನ್ನ ಕಾರ್ಯವನ್ನು ಸಮಾಜದ ಜನರ ಮಧ್ಯೆ, ಸಮಾಜದ ಜನರನ್ನು ಮೇಲಕ್ಕೆತ್ತುವ ಮುಖಾಂತರ ಸಮಾಜದಲ್ಲೊಂದು ಅತ್ಯಂತ ಕೊಡುಗೆಯನ್ನು ಕೊಡ್ತಾ ಬಂದಿದೆ. ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಮಾತಾಡಿದಂಥ ಚಂದ್ರಣ್ಣವರು ಹೇಳಿದರು, ನಾವು ಪ್ರತಿ ವರ್ಷ ಈ ಬ್ಯಾಂಕ್ ಯಾವುದೇ ರೀತಿಯಲ್ಲಿ ಲಾಸಲ್ಲಿ ಇರಲಿಲ್ಲ ಅಂತ. ಅದಕ್ಕೆ ಕಾರಣ ಏನೋ, ಬ್ಯಾಂಕನ್ನು ಪ್ರಾರಂಭ ಮಾಡಿದಂತಹ ಗೌರವಾನ್ವಿತ ಪೂಜ್ಯರಾದಂಥ ಮೊಲಹಳ್ಳಿ ಶಿವರಾಯರ ಉದ್ದೇಶ, ದೇವ ಉದ್ದೇಶ, ಅವರ ಜೊತೆಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗ ಇರ್ಬೋದು, ಅದಕ್ಕೋಸ್ಕರ ಆವತ್ತಿನಿಂದ ಇವತ್ತಿನ ತನಕ ಕೆಲಸ ಮಾಡಿದಂಥ ಎಲ್ಲರಿಗೂ ನಾನು ಗೌರವಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಮಾನಸ ಪುತ್ರ ಅನ್ನುವಂಥ ವಿಚಾರವನ್ನು ಚಂದ್ರಣ್ಣ ಅಂದರು. ನನಗೆ ನೆನಪಾಗ್ತಾ ಉಂಟು, ನನ್ನ ತಂದೆಯವರು ಕೃಷಿಕರಾದಾಗ ಕಷ್ಟ ಇರುವುದು ಸಹಜ. ಯಾವಾಗ ಅಡಿಕೆ ಕೊಯ್ಲಾಗುತ್ತೆ ಆ ಸಂದರ್ಭದಲ್ಲಿ ಸಮಾಜದ ಕೆಲಸದಲ್ಲಿ ಜೋಡಿಸುವ ಕಾರಣಕ್ಕೋಸ್ಕರ ಅಡಿಕೆ ಸುಲಿದ ತಕ್ಷಣಕ್ಕೆ ಅದನ್ನು ಮಾರುವುದು, ಮಾರಿದ ನಂತರ ಅಲ್ಲಿ ಸಾಲವನ್ನು ಇದು ಮಾಡಿಕೊಂಡು ಎಲ್ಲ ಖಾಲಿ ಆದ ನಂತರ ನೆನಪಾಗುವುದು ಪುತ್ತೂರು ಟೌನ್ ಬ್ಯಾಂಕ್. ಅವರು ಚಂದವಾಗಿ ಡ್ರೆಸ್ ಮಾಡಿಕೊಂಡು ಯಾನ್ ಟೌನ್ ಬ್ಯಾಂಕ್ ಪೋದು ಬರ್ಪ ಅಂತ ಹೇಳಿ ಈಗತ್ತು ಕಿವಿಗೆ ಆ ಶಬ್ದ ನನಗೆ ಕೇಳ್ತೊಂಡು. ಯಾಕಂದರೆ ಕೃಷಿಕರಿಗೆ ಅವರೆಲ್ಲ ಕಷ್ಟದಲ್ಲಿ ಸ್ಪಂದಿಸಿದಂಥ ಬ್ಯಾಂಕ್ ಅಂದರೆ ಅದು ಟೌನ್ ಬ್ಯಾಂಕ್. ಅದಕ್ಕೋಸ್ಕರ ಇನ್ನೊಮ್ಮೆ ನನ್ನ ತಂದೆಯವರ ಪರವಾಗಿ ಕೂಡ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಆ ಕಾರಣಕ್ಕೋಸ್ಕರ ನಾವು ಕೂಡ ಒಂದು ಫಿನಾನ್ಷಿಯಲ್ ಇದನ್ನು ಸಿಸ್ಟಮ್ಯಾಟಿಕ್ಕಾಗಿ ನಮ್ಮ ಜೀವನ ಕೂಡ ನಡೀಲಿಕ್ಕೆ ಟೌನ್ ಬ್ಯಾಂಕಿನ ಪಾತ್ರ ಕೂಡ ತುಂಬ ದೊಡ್ಡದುಂಟು. ನನ್ನಂಥ 100 ಮನೆಗಳಿಗೆ ಒಂದು ದಾರಿದೀಪವನ್ನು ಬೆಳಕನ್ನು ಕೊಟ್ಟಂಥ ಬ್ಯಾಂಕ್ ಅಂದರೆ ಅದು ಟೌನ್ ಬ್ಯಾಂಕ್. ನಾನು ಕೂಡ ಒಬ್ಬ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ನಡೆಸ್ತಿದ್ದೇನೆ. ನನ್ನೊಬ್ಬರು ಪಾರ್ಟ್ನರ್ ಇದ್ದಾರೆ, ಮನೀಶ್ ಮಿತ್ತಲ್ ಅಂತ, ಮುಂಬೈಯವರು, ಚಾರ್ಟೆಡ್ ಅಕೌಂಟೆಂಟ್. ನನ್ನ ಜೀವನದ, ನನ್ನ ಈ ಬಿಸ್ನೆಸ್ನ 2 ಘಟನೆಗಳನ್ನ ಮಾತ್ರ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ದೊಡ್ಡ ಸಂಸ್ಥೆಗೆ ಒಂದು 450-500 crore ಬ್ಯಾಂಕ್ ಲೋನನ್ನು ಕೊಡುವಂಥ ಅವಕಾಶ ನನಗೆ ಸಿಕ್ಕಿತ್ತು. ಮುಂಚಿನ ಬ್ಯಾಂಕನ್ನು ಟೇಕ್ ಓವರ್ ಮಾಡಿಕೊಂಡು ಕಡಿಮೆ ಬಡ್ಡಿದರ, ಏನು RBI ಬೇಸ್ ರೇಟ್ನ ಮುಖಾಂತರ ಕೊಡಲಿಕ್ಕೆ ನನಗೆ 8.25 ನಾನು ಕೊಡಿಸಿದ್ದೆ. ಅದಕ್ಕೋಸ್ಕರ ಆ ಸಂಸ್ಥೆಯವರು ಇವತ್ತಿಗೂ ನಾನು ಹೋದಾಗ ನಮಗೆ ಗುರುಗಳು ನಮಗೆ ಪರ್ಸೆಂಟೇಜ್ ಅಂತ ಸಿಗ್ತದೆ, ನಮಗೆ 2.25 ನಾವು ಸರ್ವಿಸ್ ಚಾರ್ಜ್ ಅಂತ ತೆಗಿತೀವಿ ನಾವು. ಆದರೆ ಆ ಸಂಸ್ಥೆಯವರು ಇವತ್ತಿಗೆ ಅಗಾಧವಾಗಿ ಬೆಳೆದಿದ್ದಾರೆ. ನಾನು ಹೋದಾಗ ಅವರು ತುಂಬ ದೊಡ್ಡ ಪ್ರಾಯದಲ್ಲಿ ದೊಡ್ಡದಿದ್ದರೂ ಕೂಡ ಕಿಶೋರಣ್ಣ ಅಂತ ಕರ್ಕೊಂಡು ಕುಡಿಸ್ತಾರೆ. ನಾನು ಅನ್ನೋದು ಇಷ್ಟೇ, ನಾವು ಸಮಾಜಕ್ಕೆ ಉಪಕಾರ ಮಾಡಿದಾಗ ಸಮಾಜ ನಮ್ಮನ್ನು ಮರೆಯುವುದಿಲ್ಲ. ಬ್ಯಾಂಕ್ ಲೋನ್ ಮಾಡಿದರೂ ಕೂಡ ಅವರ ಆ ಸಂಸ್ಥೆ ಬೆಳೆದಾಗ ಅದನ್ನು ಗುರುತಿಸ್ತಾರೆ. ಇನ್ನೊಬ್ಬರು ಕಾಂಟ್ರಾಕ್ಟರ್, ಅವರು ಕೂಡ ಮಂಗಳೂರಿನ ಕಾಂಟ್ರಾಕ್ಟರ್, ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳನ್ನ ಕಟ್ಟುವವರು ಕಾಂಟ್ರಾಕ್ಟರ್ ಅವರು. ಅವರ ಬ್ಯಾಂಕ್ ಲೋನ್ 22 crore ಇತ್ತು, 12% ಒಂದು ಬ್ಯಾಂಕಲ್ಲಿತ್ತು. ನನ್ನ ಹತ್ರ ಬಂದರು ಅವರು, ನಾನು ಮಾತಾಡಿಕೊಂಡು ನನ್ನ ಸಿ ಹತ್ರ ಕೂತ್ಕೊಂಡು ಮೀಟಿಂಗ್ ಮಾಡಿಸಿದ ನಂತರ ಆ 22 crore ಅದಕ್ಕೆ ಎನಾನ್ಸ್ಮೆಂಟ್ ಮಾಡಿಕೊಂಡು 40 crore ಕರ್ನಾಟಕ ಬ್ಯಾಂಕ್ಗೆ ಮಾಡಿಸಿದೆ. ಅದು ಕೂಡ ಅವರು 12% ಇದ್ದ ಅದನ್ನು 8.75 ಮಾಡಿಸಿದೆ. ಇವತ್ತಿಗೂ ಕೂಡ ಅವರು ಅಗಾಧವಾಗಿ ಬೆಳೆದಿದ್ದಾರೆ. ಅವರು ಓಡ್ಕೊಂಡು ಬಂದು ನಮಸ್ತೆ ಮಾಡ್ತಾರೆ. ಯಾವ ಕಾರಣಕ್ಕೆ ಅಂದರೆ ಅವರ ಒಂದು ಫೈನಾನ್ಸ್ ಮ್ಯಾನೇಜ್ಮೆಂಟನ್ನು ಚೆನ್ನಾಗಿ ಮಾಡಿತ್ತು ಆ ಬ್ಯಾಂಕ್ ನನ್ನ ಕಾರಣಕ್ಕೋಸ್ಕರ.
ಅದಕ್ಕೋಸ್ಕರ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿರ್ತಕ್ಕಂಥ ಈ ವ್ಯವಸ್ಥೆಯನ್ನು ಸರಿಯಾಗಿ ಜೋಡಿಸಿಕೊಂಡು ಹೋದಾಗ, ಬ್ಯಾಂಕ್ ಸಾಲವನ್ನು ನಾವು ತೆಗೆದು ಅದನ್ನು ಸರಿಯಾಗಿ ವಿನಿಯೋಗ ಮಾಡಿದಾಗ, ಸಿಸ್ಟಮ್ಯಾಟಿಕ್ಕಾಗಿ ವಿನಿಯೋಗ ಮಾಡಿದಾಗ, ಪ್ರತಿಯೊಬ್ಬ ಮನುಷ್ಯ ಕೂಡ ಅಗಾಧವಾಗಿ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯತೆ ಉಂಟು. ಈ ಕಾರಣಕ್ಕೋಸ್ಕರ 115 ವರ್ಷದ ಈ ಸುದೀರ್ಘ ಯಾತ್ರೆಯಲ್ಲಿ, ಬ್ಯಾಂಕಿನ ಯಾತ್ರೆಯಲ್ಲಿ ಈಗ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗ ಅಷ್ಟು ಸದೃಢವಾಗಿ ನಾವು ಮೇಲಕ್ಕೆ ದೀಪವನ್ನು ಬೆಳಗಿಸಿದ ನಂತರ ತಾಯಿ ಭಾರತಾಂಬೆಗೆ ಪುಷ್ಪಾರ್ಚನೆ ಮಾಡಿದೆವು. ತಾಯಿ ಭಾರತಾಂಬೆ, ನಾವೆಲ್ಲರೂ ತಾಯಿ ಭಾರತಾಂಬೆ ಮಕ್ಕಳು. ನಾವು ಅದನ್ನು ಮುಂದಿಟ್ಕೊಂಡು ಕೆಲಸ ಮಾಡಿದ ಕಾರಣಕ್ಕೋಸ್ಕರ 115 ವರ್ಷದಲ್ಲಿ ಇಷ್ಟು ಗಟ್ಟಿಯಾಗಿ ಬೆಳೀಲಿಕ್ಕೆ ಕಾರಣ ಆಯಿತು. ಒಂದು ಪ್ರಥಮ ಘಟಕ ಉದ್ಘಾಟನೆ ಆಗಿದೆ. ನನ್ನ ಸೌಭಾಗ್ಯ, ತುಂಬ ಜನ ಹಿರಿಯರಿದ್ದಾರೆ, ಎಲ್ಲರೂ ಹಿರಿಯರಿರುವಂಥದ್ದು. ನನ್ನೊಬ್ಬ ಪ್ರಾಯದಲ್ಲಿ ತುಂಬ ಸಣ್ಣವ, ಇವತ್ತು ನೀವೆಲ್ಲರೂ ಸೇರಿಕೊಂಡು ನನ್ನನ್ನು ವಿಧಾನ ಪರಿಷತ್ ಸದಸ್ಯರನ್ನು ಕೂಡ ಮಾಡಿದ್ದೀರಿ. ನಾನು ಕೂಡ ನೀವು ಯಾವ ರೀತಿ ಬ್ಯಾಂಕಲ್ಲಿ ಸೇವೆಯನ್ನು ಮಾಡಿದರೆ ನನ್ನ ಕ್ಷೇತ್ರ ಕೂಡ ಅದೇ ರೀತಿ ಸೇವೆಯನ್ನು ಮಾಡಲಿಕ್ಕೆ ಮುಂದಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆ ಇರಲಿ. ಈ ಬ್ಯಾಂಕಿನ ಜೊತೆ ನಾನು ಕೂಡ ಸದಾ ಇದ್ದೇನೆ. ನನ್ನನ್ನು ಕರೆದು ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ಶುಭವಾಗಲಿ. ಬರುವ 1-2 ವರ್ಷದಲ್ಲಿ ಇನ್ನೊಂದು 10 ಈ ಥರದ ಘಟಕ ನಮ್ಮ ಬೇರೆ ಬೇರೆ ಬ್ರ್ಯಾಂಚ್ ಓಪನ್ ಆಗಲಿ ಅಂತ ಮಹಾಲಿಂಗೇಶ್ವರನ ಹತ್ರ ಮತ್ತು ಪಂಚಲಿಂಗೇಶ್ವರ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಶುಭವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಪಂಚಲಿಂಗೇಶ್ವರನನ್ನು ಪ್ರಾರ್ಥನೆ ಮಾಡಿ ಇವತ್ತು ಪುತ್ತೂರಿನ ಒಂದು ಸಂಸ್ಥೆ ವಿಟ್ಲಕ್ಕೆ ಒಂದು ಪಾದಾರ್ಪಣೆಯನ್ನು ಮಾಡಿದೆ. ಪಂಚಲಿಂಗೇಶ್ವರ ಮತ್ತು ಮಹಾಲಿಂಗೇಶ್ವರ ಇಬ್ಬರನ್ನ ನೆನಪಿಸ್ತ ಪುತ್ತೂರಿನಲ್ಲಿ 115 ವರ್ಷಗಳ ಹಿಂದೆ ಆಗ ಪ್ರಾರಂಭ ಮಾಡುವ ಸಂದರ್ಭ ಹೇಗಿತ್ತು ಅಂದರೆ ನನಗೆ ಅವ್ರು ಹೇಳಿದಾಗ ನೆನಪಾಗ್ತಾಯಿತ್ತು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ, 95% ಜನ ಹೆಬ್ಬೆಟ್ಟೆ ಹಾಕುವವರಿದ್ದದ್ದು. ನಮಗೆ ಬಹುತೇಕ ನಮ್ಮ ಅಜ್ಜಂದಿರ ಕಾಲ ಆಗ ಈ ದೇಶ ಹೇಗಿತ್ತು ಅಂದರೆ ಹೊಟ್ಟೆಗೆ ಇರಲಿಲ್ಲ, ಬಟ್ಟೆಗೆ ಇಲ್ಲದ ಕಾಲ. 1904 ಇಸವಿಯಲ್ಲಿ ಈ ದೇಶದಲ್ಲಿ ಮೊಟ್ಟ ಮೊದಲನೇ ಸಹಕಾರಿ ಕಾನೂನು ಜಾರಿಗೆ ಬಂತು ಬ್ರಿಟಿಷರ ಕಾಲದಲ್ಲಿ. ಅದರ ಹಿಂದೆ ನಮ್ಮ ಜೀವನ ಪದ್ಧತಿ ಹೇಗಿತ್ತು ಅಂತ ಕೇಳಿದರೆ 5000 ವರ್ಷಗಳ ಹಿಂದೆ ವೇದ ಕಾಲದಲ್ಲಿ ಉಲ್ಲೇಖ ಆಗ್ತದೆ, ಸಂಗಚ್ಚ ಧ್ವಂಸಂ ವದ ಧ್ವಂಸಂ ಓ ಮನಾನ್ಸಿ ಜಾನತಾಮ್ ಅಂತ. ಅಂದರೆ ಎಲ್ಲರೂ ಒಟ್ಟಾಗಿ ಬಾಳೋಣ, ಒಟ್ಟಾಗಿ ಮುನ್ನಡೋಣ, ಒಟ್ಟಾಗಿ ಅಭಿವೃದ್ಧಿಯನ್ನು ಸಾಧಿಸುವ ಅಂತ ಹೇಳಿದ ಸಂಸ್ಕೃತಿಯ ಮಕ್ಕಳು ನಾವು, ಅದನ್ನು ನಡೆಸಿದವರು. ಸಹಜವಾಗಿ ಬ್ರಿಟಿಷರ ಆಳ್ವಿಕೆಯಲ್ಲಿ ತೊಂದರೆ ಒಳಗಾದಾಗ ಈ ಕಾನೂನು ಜಾರಿಗೆ ಬಂತು. ನಮ್ಮ ದೇಶದ ಮೊತ್ತ ಮೊದಲನೆಯ ಸಹಕಾರಿ ಸಂಸ್ಥೆ ಗದಗಿನ ಕನಗಿನ ಹಾಳದಲ್ಲಿ 1905 ಇಸವಿಯಲ್ಲಿ ಪ್ರಾರಂಭ ಆಯಿತು. ಆಗ ಇಂಗ್ಲೀಷ್ ಮಾತಾಡಬಲ್ಲವರು ಕೈಬೆರಳೆಣಿಕೆ ಎಷ್ಟು ಜನ, ದಸ್ಕತ್ ಹಾಕುವವರು ಕೈಬೆರಳೆಣಿಕೆ ಎಷ್ಟು ಜನ. ನನಗೆ ಅನಿಸಿದ್ದು ಆ 115 ವರ್ಷಗಳ ಇತಿಹಾಸ ಭಾರತ ಹೇಗಿತ್ತು ಅಂತ ಕೇಳಿದರೆ ಬಹುಶಃ 1ನೇ ಮಹಾಯುದ್ಧ, ಸ್ವಾತಂತ್ರ್ಯ ಇರಲಿಲ್ಲ, 1ನೇ ಮಹಾಯುದ್ಧ 14-18. 21ನೇ ಇಸವಿಯ ನೆನಪಿರಬೇಕು, ನಗನಗುತ್ತ ಭಗತ್ ಸಿಂಗ್ ಗಲ್ಲುಗಂಬಕ್ಕೆ ಏರಿದ ಕಾಲ 21ನೇ ಇಸವಿಯಲ್ಲಿ. 2ನೇ ಮಹಾಯುದ್ಧ, ಅದರ ಮಧ್ಯೆ ಪ್ಲೇಗು, ಅದರ ಮಧ್ಯೆ ಕೊಲೆರಾ, ಅದರ ಮಧ್ಯೆ ಬೇರೆ ಬೇರೆ ರೋಗಾಣುಗಳು, ಅದರ ಮಧ್ಯೆ ಸ್ವಾತಂತ್ರ್ಯ ಹೋರಾಟದ ಪರಾಕಾಷ್ಠೆ. ಇದರ ಮಧ್ಯದಲ್ಲಿ ಒಂದು ಸಹಕಾರಿ ಸಂಸ್ಥೆಯನ್ನು ಕಟ್ಟಿ ಅದನ್ನು ಶುಭ್ರವಾಗಿ ಇಟ್ಟು ಅದನ್ನು ಭಾರಿ ಒಳ್ಳೆಯ ರೀತಿಯಲ್ಲಿಟ್ಟು ಪ್ರತಿ ವರ್ಷ ಅದನ್ನು ಲಾಭದಾಯಕವಾಗಿ ಮಾಡಿ ಇಷ್ಟೆಲ್ಲ ಸವಾಲುಗಳ ಮಧ್ಯೆ ಕೂಡ, ಸವಾಲಂದರೆ ಈಗ ಒಂದು 10 ವರ್ಷದ ಸವಾಲುಗಳನ್ನು ನೋಡಿ, ಡಿಮೋನಿಟೈಸೇಷನ್ ಇರ್ಬೋದು, GST ಇರ್ಬೋದು, ಕೊರೋನಾ ಇರ್ಬೋದು, ಇವುಗಳ ಮಧ್ಯೆ ಕೂಡ ನಿರಂತರವಾಗಿ ಲಾಭ ಮಾಡ್ತಾ ಬಹುಶಃ ಇಂಥ ಒಂದು ಸಂಸ್ಥೆಯನ್ನು ಯಾರು ಪ್ರಾರಂಭ ಕಾಲದಲ್ಲಿ ಕಟ್ಟಿದ್ರ, ಆಗ ಸಹಕಾರ ಮಾಡಿದ್ರ, ಆಗ ಉದ್ಧಾರ ಮಾಡಿದ್ರ, ಆಗ ಕೆಲಸ ಮಾಡಿದ್ರ, ಆವತ್ತಿನಿಂದ ಮೊಳಹಳ್ಳಿ ಶಿವರಾಯರಿಂದ ಹಿಡಿದು ಇವತ್ತಿನ ಕೊಳತ್ತಾಯವರೆಗೆ ಅಭಿನಂದನೆಗಳು ಅಭಿನಂದನೆಗಳು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಾಕಷ್ಟು ಜನ ಬ್ಯಾಂಕುಗಳಲ್ಲಿ ಕೆಲಸ ಮಾಡಿ ನೌಕರಿಯನ್ನು ಪಡ್ಕೊಂಡು ಒಳ್ಳೆಯದಾದವರು ಸಾಕಷ್ಟು ಜನ ಇದ್ದಾರೆ. ಸಾಕಷ್ಟು ಜನ ಅಧ್ಯಕ್ಷರುಗಳು ನಿರ್ದೇಶಕರುಗಳಾಗಿ ಕೆಲಸ ಮಾಡಿಕೊಂಡವರಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಈ ದೇಶದಲ್ಲಿ ಸುಮಾರು 8.5 ಲಕ್ಷ ಸಹಕಾರಿ ಸಂಸ್ಥೆಗಳಿದೆ. 8.5 ಲಕ್ಷ ಇವತ್ತಿನ ದಿನ ಅಂದರೆ ಭಾರಿ ಒಳ್ಳೆಯ ದಿನ. ಒಳ್ಳೆಯ ದಿನ ಅಂತ ಕೇಳಿದರೆ ಸಹಕಾರಿ ಸಪ್ತಾಹದ ಮೊತ್ತ ಮೊದಲನೇ ದಿನ ನವೆಂಬರ್ 14 ಸಹಕಾರಿ ಸಪ್ತಾಹದ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಆಚರಣೆ ಪ್ರಾರಂಭ ಆಗ್ತದೆ. ICA ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್,
ಈ ದೇಶದಲ್ಲಿ ಎನ್ ಸಿ ವೈ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ. ನಮಗೆಲ್ಲ ಒಂದು ಸೌಭಾಗ್ಯ ಅಂದರೆ ಈ ದೇಶದ ಮೊತ್ತ ಮೊದಲನೆಯ ಸಹಕಾರ ಸಚಿವ ಸನ್ಮಾನ್ಯ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕಳೆದ 4-5 ವರ್ಷಗಳಲ್ಲಿ ಸಹಕಾರ ಕ್ಷೇತ್ರ ಅದ್ಭುತವಾದಂಥ ಒಂದು ಬದಲಾವಣೆಯತ್ತ ಸಾಗ್ತಾ ಇದೆ. ನಮಗೆ ಇಷ್ಟವರೆಗೂ ಒಂದು ನ್ಯಾಷನಲ್ ಪಾಲಿಸಿ ಇರಲಿಲ್ಲ. ನನಗೆ ಗೊತ್ತಿದ್ದ ಹಾಗೆ ಬರುವ ಡಿಸೆಂಬರ್ ಒಳಗೆ ಸಹಕಾರ ಕ್ಷೇತ್ರಕ್ಕೆ ಒಂದು ನ್ಯಾಷನಲ್ ಪಾಲಿಸಿಯನ್ನು ಡಿಕ್ಲೇರನ್ನು ಅಮಿತ್ ಶಾ ಅವರು ಮಾಡ್ತಾರೆ. ಯಾಕೆ ಈ ಸಹಕಾರ ಕ್ಷೇತ್ರಕ್ಕೆ ಇಷ್ಟೊಂದು ಒತ್ತು ಕೊಡುವುದು ಈಗಿನ ಸರ್ಕಾರ ಅಂತ ಕೇಳಿದರೆ, ನಮ್ಮ ದೇಶದಲ್ಲಿ ಸುಮಾರು 8.5 ಲಕ್ಷ ಸಹಕಾರಿ ಸಂಸ್ಥೆಗಳಿದೆ. ಸುಮಾರು 30 ಕೋಟಿಯಷ್ಟು ಸಹಕಾರಿ ಸದಸ್ಯರಿದ್ದಾರೆ. ಸುಮಾರು 52 ರೀತಿಯ ಸಹಕಾರಿ ಸಂಸ್ಥೆಗಳಿದೆ. 52 ರೀತಿ ಅಂದರೆ ಈ ಬ್ಯಾಂಕುಗಳು, ಅರ್ಬನ್ ಬ್ಯಾಂಕುಗಳು, ಕ್ಯಾಮ್ಕೋ ಇಂಥದ್ದೆಲ್ಲ ಒಂದು ಭಾಗ, ಪ್ಯಾಕ್ಸ್ಗಳು, ಮಿಲ್ಕ್ ಸೊಸೈಟಿ ಮತ್ತು ಬೇರೆ ಬೇರೆ. ಈಗ ಮೇಲೊಂದು ನಾನು ಹೋದೆ ಒಕ್ಕಲಿಗರ ಸಮುದಾಯ ಭವನ, ಈ ರೀತಿಯದ್ದೆಲ್ಲ ಕಂಡೆ ಸಹಕಾರಿ ಸಂಸ್ಥೆ. ಈ ರೀತಿಯಾಗಿ ಇಲ್ಲಿ ಒಂದು ರೂರಲ್ ಬ್ಯಾಂಕ್ ಇದೆ, ನಮ್ಮದೇ ಆದಂಥ ಭಾರಿ ಒಳ್ಳೆಯ ಬ್ಯಾಂಕ್ ಒಂದು, ಅದಕ್ಕೊಂದು 70 ವರ್ಷ ಎಲ್ಲ ಆಗಿರ್ಬೋದು. ಈ ರೀತಿಯಾಗಿ ತುಂಬ ರೀತಿಯ ಸಹಕಾರಿ ಸಂಸ್ಥೆ ಇದೆ. ಈ ಸಂಸ್ಥೆಗಳ ಅಲ್ಲದೆ ನಮಗೆ ಗೊತ್ತಿಲ್ಲದೇ ಇರತಕ್ಕಂಥ ಕೆಲವು ಸಂಸ್ಥೆಗಳನ್ನು ನಾನು ಉಲ್ಲೇಖವನ್ನು ಮಾಡ್ತಾ ಇದ್ದೇನೆ. ಒಂದು ಕೊಚ್ಚಿನಿ, ಕೇರಳದ ಕೊಚ್ಚಿನಿಗೆ ಹೋದರೆ ಆನೆ ಮಾಲೀಕರ ಒಂದು ಸಹಕಾರಿ ಸಂಘ ಇದೆ. ನಾನು ಮತ್ತು ಕೊಂಕುಡಿಯವರು ಒಂದ್ಸಲ ಹೋದಾಗ ಅವರ ಜನರಲ್ ಬಾಡಿಗೆ 100 ಆನೆಗಳ ಪಥಸಂಚಲನ ಮುಖಾಂತರ ಜನರಲ್ ಬಾಡಿ ಆಗಿತ್ತು. ಅಂದರೆ ಈ ಸಹಕಾರ ಕ್ಷೇತ್ರ ಹತ್ತಿರದ ಮೆಡ್ರಾಸ್ ಮಹಾಬಲಿಪುರಮ್ಗೆ ಹೋದರೆ ಒಂದು ಹಾವುಹಿಡಿಯವರ ಸಹಕಾರಿ ಸಂಘ ಇದೆ. ಕಳೆದ ಮಾರ್ಚಿಗೆ ಡಿವಿಡೆಂಡನ್ನು ಘೋಷಣೆ ಮಾಡಿದ್ದಾರೆ ಹಾವುಹಿಡಿಯವರದ್ದು. ಆ ಹಾವಿನ ವಿಷವನ್ನು ತೆಗೆದು ಅದಕ್ಕೊಂದು ಟ್ಯಾಗ್ ಹಾಕಿ ಆ ಹಾವಿನ ವಿಷ ಮೆಡಿಸಿನಲ್ ವ್ಯಾಲ್ಯೂ ಇರತಕ್ಕಂಥದ್ದು, ಅವರು ಕೂಡ ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿದ್ದಾರೆ. ಇನ್ನು ಇಫ್ಕೋ ಇದೆ, ಕ್ರಿಪ್ಕೋ ಇದೆ, ನ್ಯಾಷನಲ್ ಲೆವೆಲಲ್ಲಿ ಅಮೂಲ್ ಇದೆ. ಭಾರಿ ಭಾರಿ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ನಾವು ಸಹಕಾರ ಕ್ಷೇತ್ರದ ಮುಖಾಂತರ ಕೆಲಸ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಇವತ್ತು ದೇಶದ GDPಯಲ್ಲಿ 25% ಪಾಲು ಸಹಕಾರ ಕ್ಷೇತ್ರದ ಪಾಲು. GDPಯಲ್ಲಿ, ಭಾರತದ GDPಯಲ್ಲಿ 25% ಕೊಡುಗೆ ಇದ್ದರೆ ಅದು ನಮ್ಮ ಕೊಡುಗೆ, ಸಹಕಾರ ಕ್ಷೇತ್ರದ ಕೊಡುಗೆ. ಇದನ್ನೆಲ್ಲ ಗೊತ್ತು ಮಾಡಬೇಕು ಅಂತೇಳಿ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇರೋದು. ಆದರೆ ಟೌನ್ ಬ್ಯಾಂಕಿನವರು ಒಂದು ಸ್ವಲ್ಪ ಮುಂದೆ ಹೋದರು. ಕೇವಲ ಗೊತ್ತು ಮಾಡೋದು ಮಾತ್ರ ಅಲ್ಲ, ನಮ್ಮ ಒಂದು ಹೆಜ್ಜೆ ವಿಟ್ಲದಲ್ಲಿ ಇರಬೇಕು ಅಂತ ಹೇಳ್ತಕ್ಕಂಥ ಒಂದು ಹೆಜ್ಜೆಯನ್ನು ವಿಟ್ಲದಲ್ಲಿ ಇಟ್ಟಿದ್ದಾರೆ. ಈ ಸಂಸ್ಥೆ ಯಶಸ್ವಿ ಆಗ್ತದೆ, ಈ ಶಾಖೆ ಕೂಡ ಯಶಸ್ವಿ ಆಗ್ತದೆ. ನಮ್ಮ ಸರಸ್ವತಿಯಿಂದ ಮೊಟ್ಟ ಮೊದಲನೆಯ 1 ಕೋಟಿ ಡೆಪಾಸಿಟನ್ನು ಇಡುವುದರೊಂದಿಗೆ ಈ ಸಂಸ್ಥೆ ಬೆನ್ನು ತಟ್ತಾ ಇದ್ದೇವೆ. ಇದು ಅಭಿವೃದ್ಧಿ ಆಗಬೇಕು, ಜನಗಳಿಗೆ ಎಲ್ಲರಿಗೂ ಈ ಭಾರತ ಏನು ಅಭಿವೃದ್ಧಿಯ ನಾಗಲೋಟದಲ್ಲಿದೆ ಅಲ್ಲ, ಅದರಲ್ಲಿ ಪುತ್ತೂರಿನ ಟೌನ್ ಬ್ಯಾಂಕ್ ಕೂಡ ತನ್ನದೇ ಆದ ಕೊಡುಗೆ. ಅವರ ಹಿಂದೆ ಎಲ್ಲ ಲೈಬ್ರರಿಯನ್ನು ಮಾಡಿದರು, ಒಮ್ಮೆ ಅದರ ನಂತರ ಈ ಲಾಟನ್ನ ವ್ಯವಸ್ಥೆಯನ್ನು ಮಾಡಿದರು, ಈಗ ಡಿಜಿಟಲ್ ವ್ಯವಸ್ಥೆ, ಈಗ ಭಾರಿ ಬದಲಾಗಿದೆ. ಅದರಲ್ಲಿ ಟೌನ್ ಬ್ಯಾಂಕ್ ಕೂಡ ಹಿಂದೆ ಉಳಿಯುವುದಿಲ್ಲ, ಮುಂದೆ ಬರ್ತದೆ ಅಂತ ಹೇಳೋ ವಿಶ್ವಾಸದಿಂದ ಈ ಸಹಕಾರ ಕ್ಷೇತ್ರದ ಇಂಪಾರ್ಟೆನ್ಸ್ ಏನು ಅಂತ ಕೇಳಿದರೆ, ನಾವೆಲ್ಲರೂ ಸೇರಿ, ನಾವೆಲ್ಲರೂ ಸಹಕಾರ ಕ್ಷೇತ್ರದ 8.5 ಲಕ್ಷ ಜನ ಸೇರಿ ಎಲ್ಲಾದರೂ 1 ತಿಂಗಳು ಬಂದ್ ಮಾಡ್ತೇವೆ ಅಂತ ಹೇಳಿದರೆ ಅಮಿತ್ ಶಾನೇ ನಮ್ಮ ಹತ್ರ ಒಂದು ಪಂಚಾಯತ್ಗೆ ಬರ್ತಾರೆ. ಅಂದರೆ ಅಷ್ಟು ನಮ್ಮ ಇಂಪಾರ್ಟೆನ್ಸ್ ಇದೆ ಇವತ್ತು. ಎಲ್ಲಿವರೆಗೆ ಅಂದರೆ ರೂರಲ್ PDS ಡಿಸ್ಟ್ರಿಬ್ಯೂಷನ್ ಇದೆ, ಡಿಸ್ಟ್ರಿಬ್ಯೂಷನ್ ಮೋರ್ ದೆನ್ 60% ನಮ್ಮ ಪಾಲು. ಫರ್ಟಿಲೈಸರ್ ಡಿಸ್ಟ್ರಿಬ್ಯೂಷನ್ ಇದೆ, ಮೋರ್ ದೆನ್ 70% ನಮ್ಮ ಪಾಲು. ಸಾಲ ಮತ್ತು ಸೇವಿಂಗ್ಸು, ಕಳೆದ ಈ ಸರ್ಕಾರ ಬಂದು NDA ಸರ್ಕಾರ ಬ್ಯಾಂಕಿಂಗ್ ಇನ್ಕ್ಲೂಷನ್ ಅಂತ ಹೇಳ್ತಾ ಇತ್ತು. ಆದರೆ ಪುತ್ತೂರಿನ ಟೌನ್ ಬ್ಯಾಂಕು ಬ್ಯಾಂಕಿಂಗ್ ಇನ್ಕ್ಲೂಷನನ್ನು 115 ವರ್ಷಗಳ ಹಿಂದೆ ಮಾಡಿದೆ ಅಂತ ಹೇಳಿದರೆ ಅದು ಗ್ರೇಟ್ ಅಂತ ಅನ್ನಿಸ್ತದೆ. ಇದನ್ನೆಲ್ಲ ನೋಡಿಕೊಂಡು ಇವತ್ತು ಗ್ರಾಮಾಂತರ ಭಾಗದಲ್ಲಿರುವ ಪ್ಯಾಕ್ಸ್ಗಳನ್ನು ಈ ದೇಶದ ಅಮಿತ್ ಶಾ ಅವರು ಅದರ ಮಾಡರ್ನೈಸ್ ಮಾಡಲಿಕ್ಕೆ ಹೊರಟಿದ್ದಾರೆ, ಅವರಿಗೆ ಕಂಪ್ಯೂಟರೈಸ್ ಮಾಡಲಿಕ್ಕೆ ಹೊರಟಿದ್ದಾರೆ, ಅವರಿಗೆ ಲಿಬರ್ಟಿಯನ್ನು ಕೊಟ್ಟಿದ್ದಾರೆ. ಇದು ಯಾಕೆ ಅಂದರೆ ಭಾರತ ಇವತ್ತು ಒಂದು ಸಂಕ್ರಮಣ ಕಾಲಘಟ್ಟದಲ್ಲಿದೆ, ಜಗತ್ತು ಎಲ್ಲರೂ ಭಾರತವನ್ನು ನೋಡುವ ಸ್ಥಿತಿಯಲ್ಲಿದ್ದೇವೆ. ಅದಕ್ಕಾಗಿ ಈ ಸಹಕಾರಿ ಕ್ಷೇತ್ರ ಎದ್ದು ನಿಂತರೆ ಭಾರತಕ್ಕೆ ಭಾರಿ ದೊಡ್ಡ ಒಂದು ಶಕ್ತಿ ಸಾಮರ್ಥ್ಯವನ್ನು ಕೊಡಬಹುದು ಅಂತ ಆಲೋಚನೆ ಮಾಡಿದ ಈ ಸರ್ಕಾರ ಇವತ್ತು ಸಹಕಾರಿ ಕ್ಷೇತ್ರಕ್ಕೆ ಬಲವಾದ ಸಹಕಾರವನ್ನು ಕೊಡಲಿಕ್ಕೆ ಇವತ್ತು ಪ್ರಯತ್ನಗಳು ಆಗ್ತಾ ಇದೆ. ಬಂಧುಗಳೇ, ನಮ್ಮ ಸಂಕ್ರಮಣ ಕಾಲ ಹೇಗಿದೆ, ಭಾರತದ ಸಂಕ್ರಮಣ ಕಾಲ ಹೇಗಿದೆ ಅಂತ ಕೇಳಿದರೆ ಅದು ಒಂದೊಂದು ಈ ಕುರುಡರು ಆನೆಯನ್ನು ಮುಟ್ಟಿದ ಸ್ಥಿತಿಯಾಗಿ ಹೇಳ್ತಾರೆ. ಕುರುಡರು ಆನೆಯನ್ನು ಮುಟ್ಟಿದಾಗ ಸ್ಥಿತಿ. ನಮ್ಮ ಸಂಕ್ರಮಣ ಕಾಲ ಹೇಗಿದೆ ಅಂದರೆ ಈ ಕೊರೋನಾ ಬಂದಾಗ ನಮ್ದೆಲ್ಲ ಮುಗೀತು ಅಂತ ಇತ್ತು. ಒಂದು ಸಲ ಮೊದಲನೇ ಕೊರೋನಾ ಬಂದಾಗ ಬಹುಶಃ ಇಡೀ ಬ್ರಹ್ಮಾಂಡವೇ ಮುಗೀತು ಅಂತ ಹೇಳ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೆವು. ಅಂದರೆ ಯಾವುದೋ ಒಂದು ಹಂತದಲ್ಲಿ ವಿಜ್ಞಾನಿಗಳು ಸೇರಿ ವ್ಯಾಕ್ಸಿನನ್ನು ಕಂಡುಹಿಡಿಕ ಶುರು ಮಾಡಿ 4 ದೇಶಗಳು ಕಂಡುಹಿಡಿಕಿದ್ದವು. 5ನೇ ದೇಶ ಭಾರತ.
ಈ ನಾಲ್ಕು ದೇಶಗಳು ಮಾಡಿದ್ದೇನೆಂದರೆ ಅದನ್ನು ಎಷ್ಟು ರೂಪಾಯಿಗೆ ಮಾರ್ಬೋದು, ಯಾವ ದೇಶಕ್ಕೆ ಮಾರ್ಬೋದು, ಯಾವ ದೇಶ ನನ್ನ ಗುಲಾಮ ಆದರೆ ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದ ಕಾಲಘಟ್ಟ ಇತ್ತು. ಆದರೆ ಈ ದೇಶದ ವಿಜ್ಞಾನಿಗಳ ಪ್ರಯತ್ನದ ಫಲರೂಪವಾಗಿ ಈ ದೇಶದ ಪ್ರಧಾನಮಂತ್ರಿ ಹೇಳಿದರು, ವ್ಯಾಕ್ಸಿನೇಷನನ್ನು ಭಾರತದ ಎಲ್ಲ ಜನರಿಗೆ ಉಚಿತವಾಗಿ ಕೊಡೋದು ಮಾತ್ರ ಅಲ್ಲ, WHO ಒಪ್ಪಿದರೆ ಎಲ್ಲಿ ಆದರೂ ಇಡೀ ಜಗತ್ತಿಗೆ ಕೊಡುವ ಶಕ್ತಿ ಸಾಮರ್ಥ್ಯ ಭಾರತಕ್ಕಿದೆ ಎಂದು ಘೋಷಣೆಯನ್ನು ಮಾಡಿದ ಕೂಡಲೇ ಇಡೀ ಸಿನಾರ ಚೇಂಜ್ ಆಯಿತು, ಜಗತ್ತಿನದು ಸಿನಾರವೇ ಚೇಂಜ್ ಆಯಿತು. ಎಲ್ಲರೂ ಹೇಳ್ತಾ ಇದ್ರು ಭಾರತ ಮೋದಿಯವರು ಇನ್ನು ಬೇಡ್ತಾರೆ, ಅಮೆರಿಕಕ್ಕೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಭಾರತಕ್ಕೆ ಆಹಾರ ಇಲ್ಲ ಕೊರೋನಾದ ಸಂದರ್ಭದಲ್ಲಿ ಅಂತ. ಅದರ ತದ್ವಿರುದ್ಧ ಏನು ಅಂತ ಕೇಳಿದರೆ, ಭಾರತದ ಜನರಿಗೆ 6 ತಿಂಗಳ ಕಾಲ ಅಲ್ಲ, ಉಳಿದ ಜಗತ್ತಿನವರು ಯಾರು ಕೇಳಿದರೂ ಆಹಾರ ಕೊಡುವ ತಾಕತ್ತಿದೆ ಅಂತ ಜಗತ್ತಿನಲ್ಲಿ ಹೇಳಿದ ಏಕೈಕ ದೇಶ ಇದ್ದರೆ ಅದು ಭಾರತ, ಅದು ಭಾರತ, ಅದು ಭಾರತ. ಇದರ ಹಿಂದೆ ಯಾಕೆ ಅಂತ ಕೇಳಿದರೆ, ಹಿಂದೆ 8.5 ಲಕ್ಷ ಸಹಕಾರಿ ಸಂಸ್ಥೆಗಳಿದೆ, ನಮ್ಮ ತಾಕತ್ತಿದೆ. ನಮ್ಮ ಸಾಮಾನ್ಯ ಒಬ್ಬ ಹಳ್ಳಿಯ ಹಾಲು ಸೊಸೈಟಿಯ ಅಧ್ಯಕ್ಷರಿಂದ ಹಿಡಿದು ಈ ದೇಶದ ಅಮಿತ್ ಶಾನವರೆಗೆ ನಮ್ಮ ನಿತ್ಯವಾಗಿ ಅದರ ಬಗ್ಗೆ ನಾವು ಆಕ್ಟಿವಿಟೀಸನ್ನು ಮಾಡ್ತೇವೆ. ಸರ್ಕಾರಕ್ಕೆ 100% ಟ್ಯಾಕ್ಸನ್ನು ಕೊಡ್ತೇವೆ. ಎಲ್ಲಿವರೆಗೆ ಅಂತ ಕೇಳಿದರೆ, ಒಂದು ನನ್ನ ಮಿತ್ರನ ಒಂದು ಸೊಸೈಟಿಗೆ ಡಿಮಾನಿಟೈಸೇಷನ್ ಆಗಿ 6 ತಿಂಗಳಾಗಬೇಕಿದೆ, 6 ದಿವಸದಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದರು. 6 ದಿವಸದಲ್ಲಿ ಇವನಲ್ಲಿ ಹಳೆ ನೋಟು ಉಂಟೆ, ಹೊಸ ನೋಟು ಉಂಟೆ ಅಂತ ಅಂತೇಳಿ. ತಪ್ಪಲ್ಲ, ಅವರು ಮಾಡಿದ್ದು ತಪ್ಪಲ್ಲ, ಆದರೆ ಅವನಿಗೆ ಒಂದೇ ಒಂದು ನೋಟ್ ಸಿಗಲಿಲ್ಲ. 100% ಆ ಸಂಸ್ಥೆ ಚೆನ್ನಾಗಿತ್ತು. ಕಡೆಗೆ ಅಲ್ಲಿಯ CEO ಹೇಳಿದ ಮಾತೇನೆಂದರೆ, ನೀವು ನೋಡಿದ್ದೆಲ್ಲ ಸರಿ, ಒಪ್ತೇನೆ, ನೀವು ಪ್ರಶ್ನವರಿಗೂ ಹೇಳಬೇಕಿದ್ದನ್ನು ಅಂತ. ಪ್ರಶ್ನವರನ್ನೆಲ್ಲ ಕರೀತೇನೆ, ಈ ಸಂಸ್ಥೆ ಚೆನ್ನಾಗಿದೆ ಅಂತ ಹೇಳಬೇಕು ಅಂತ. ಅಂದರೆ ನಮಗೆ ಅಷ್ಟು ತಾಕತ್ತಿದೆ ಇವತ್ತು ಅಂಥೇಳಿ. ತೀರ ಇತ್ತೀಚೆಗೆ ಒಬ್ಬ GST ಆಫೀಸರ್ಗಳು ಬಂದರು. ಸಹಜವಾಗಿ ಅವರು ಬರೋ ತಪ್ಪಲ್ಲ, ಒಂದು ಸೊಸೈಟಿ ಮೇಲೆ ರೈಡ್ ಮಾಡಿದರು. ರೈಡ್ ಮಾಡಿದರು, ಎಲ್ಲ ಆಯಿತು. ಕಡೆಗೆ ಎಂಥದ್ದು ಸಿಗಲಿಲ್ಲ ಅವರಿಗೆ, ಏನೂ ಸಿಗಲಿಲ್ಲ. ಕಡೆಗೆ ಅಲ್ಲಿಯ ಅಧ್ಯಕ್ಷ ಹೇಳಿದ, ನೀವು ಇದನ್ನು ಪಬ್ಲಿಕ್ಕಿಗೆ ಹೇಳಬೇಕು ಅಂತ. ಪಬ್ಲಿಕ್ಕಿಗೆ ಹೇಳಬೇಕು. ಆ GST ಇವರ ಡ್ರೈವರ್ ಹೇಳ್ತಾ ಇದ್ದ, ಮೆಲ್ಲ ಹೇಳ್ತಾ ಇದ್ದ, ಎಂಕ್ಲು ಮಾರ್ಗದ ಬರಟ್ಟು ಅಂತೂ ನಾ ಜಾಸ್ತಿ ತಿಕ್ಕೋದು ಅಂತ. ಅಂದರೆ ಇವತ್ತಿನ ಕಾಲ, ನಾನು ಅವರನ್ನು ದೂರಲಿಲ್ಲ, ಆದರೆ ನಾವು 100% ಪರ್ಫೆಕ್ಟಾಗಿ ಕಾನೂನುಬದ್ಧವಾಗಿ ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ ವ್ಯವಸ್ಥಿತವಾಗಿ ಕೆಲಸ ಮಾಡುವ ಸಹಕಾರಿ ಸಂಸ್ಥೆಗಳಿಂದಾಗಿ ಇವತ್ತು ಭಾರತ ಜಗತ್ತಿನ ಆರ್ಥಿಕತೆಯಲ್ಲಿ 5ನೇ ರಾಷ್ಟ್ರವಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಆಗಿದೆ. ಹಿಂದೆ 10ನೇ ರಾಷ್ಟ್ರ ಇತ್ತು, ಇದು 5ನೇ ರಾಷ್ಟ್ರವಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಆಗಿದೆ. ನಮಗೆ ಆ ರೀತಿಯ ವ್ಯವಸ್ಥೆಗೆ ಇಲ್ಲಿ ಒಂದು ಸಹಕಾರಿ ಸಂಸ್ಥೆ 100,000 ಜನರಿಗೆ ಉದ್ಯೋಗವನ್ನು ಕೊಡ್ತದೆ. ಕ್ಯಾಂಪ್ಕೋ ಇವತ್ತು 2,000 ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ. ಇಫ್ಕೋ ನನಗೆ ಗೊತ್ತಿದೆ ಒಂದು 10,000 ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ. ಅಮೂಲ್ ಸುಮಾರು 10,000 ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ. ಬಹುಶಃ ಎಂಪ್ಲಾಯ್ಮೆಂಟ್ ಜನರೇಷನ್ನಲ್ಲಿ ಅತ್ಯಂತ ಹೆಚ್ಚು ಕೆಲಸವನ್ನು ಕೊಡಬಲ್ಲಂತಹ ವ್ಯವಸ್ಥೆಗಳಿದ್ದರೆ ಅದು ಸಹಕಾರಿ ಕ್ಷೇತ್ರ. ಈ ಶಾಸಕರಿಗೆ MPಗಳಿಗೆ ನನಗೆಲ್ಲ ಫೋನ್ ಬರ್ತಾ ಇರ್ತದೆ ಒಂದೊಂದು ಸಲ, ಏನಂದರೆ ಅವನಿಗೆ ಕೆಲಸ ಕೊಡಿ, ಇವನಿಗೆ ಕೆಲಸ ಕೊಡಿ ಅಂತ. ಅವರು ಅಷ್ಟೇ ಹೇಳೋದು. ಆದರೆ ಕೆಲಸ ಕೊಡುವ ತಾಕತ್ತಿದ್ದರೆ ಅದು ಪುತ್ತೂರಿನ ಟೌನ್ ಬ್ಯಾಂಕಿಗೆ 8.5 ಲಕ್ಷ ಸಹಕಾರಿ ಸಂಸ್ಥೆಗಳು ನಾವು ಕೆಲಸವನ್ನು ಕೊಟ್ಟು ಜನರೇಷನ್ ಎಂಪ್ಲಾಯ್ಮೆಂಟಲ್ಲಿ ದೊಡ್ಡ ಅವಕಾಶವನ್ನು ನಮಗೆ ಕೊಡಲಿಕ್ಕೆ ಇವತ್ತು ಸಾಧ್ಯ ಆಗ್ತದೆ. ಬಂಧುಗಳೇ, ನಾನು ಬೇರೆ ಬೇರೆ ಕಡೆಗಳಲ್ಲಿ ನಮಗೆ ಪ್ರವಾಸಕ್ಕೆ ಹೋದಾಗ ಪುತ್ತೂರಿಗೆ ಒಂದು ಇಂಪಾರ್ಟೆನ್ಸ್ ಇದೆ. ಪುತ್ತೂರಿಗೆ, ಪುತ್ತೂರು ಅಂದರೆ ಸಹಕಾರ ಕ್ಷೇತ್ರದ ಕಾಶಿ. 100 ವರ್ಷಗಳ ಹಿಂದೆ ಯೋಚನೆಯನ್ನು ಮಾಡಿದಂಥ ಹಿರಿಯರಿರ್ತಕ್ಕಂಥದ್ದು. ಮೊತ್ತ ಮೊದಲನೆಯ ನಮ್ಮ ಜಿಲ್ಲೆಯ ಸಹಕಾರಿ ಸಂಘ ಪ್ರಾರಂಭ ಆದ್ದು ಪುತ್ತೂರಿನಲ್ಲಿ. ಮೊತ್ತ ಮೊದಲನೆಯ ಮಲ್ಟಿ ಸ್ಟೇಟ್ ಆ್ಯಕ್ಟಲ್ಲಿ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಸ್ಥಾಪನೆಯಾದ್ದು ಒಂದು ಪುತ್ತೂರಿನಲ್ಲಿ. ಮೊತ್ತ ಮೊದಲನೆಯ ಸೌಹಾರ್ದ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆಯಾದ್ದು ಪುತ್ತೂರಿನ ಸರಸ್ವತಿ. ಅಂದರೆ ಪುತ್ತೂರಿನ ಜನಗಳಿಗೆ, ಪುತ್ತೂರಿನ ಹಿರಿಯರಿಗೆ ಒಂದು ಅದ್ಭುತವಾದ ಸಹಕಾರಿ ಕ್ಷೇತ್ರದ ಒಂದು ಶಕ್ತಿ ಇದೆ. ಆ ಶಕ್ತಿಯ ಫಲರೂಪವಾಗಿ ಇವತ್ತು ಟೌನ್ ಬ್ಯಾಂಕ್ ಪ್ರತಿಬಿಂಬಿಸ್ತಾ ಇದೆ. ಇದು ತನ್ನ ಕಾರ್ಯವ್ಯವಹಾರವನ್ನು ವಿಸ್ತರಿಸ್ತಾ ಇದೆ. ವಿಸ್ತರಿಸುವ ಸಂದರ್ಭದಲ್ಲಿ ನಾವೊಂದು ಪ್ರತಿ ವರ್ಷ ಲಾಭ ಮಾಡುವುದು, ಒಳ್ಳೆಯ ಆಡಿಟ್, ಇದೆಲ್ಲ ಒಂದು ಭಾಗ. ಆದರೆ ಇನ್ನೊಂದು ಭಾಗ ಇದೆ, ನಾವು ಸಾಮಾಜಿಕವಾಗಿ ಸೋಷಿಯಲ್ ಕ್ಯಾಪಿಟಲನ್ನು ಎಷ್ಟು ಮಾಡ್ತೇವೆ, ಸೋಷಿಯಲ್ ಕ್ಯಾಪಿಟಲ್ ಎಷ್ಟು ಮಾಡ್ತೇವೆ, ಇದು ಇವತ್ತಿನ ಅವಶ್ಯಕತೆ. ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರಬಹುದು, ನಾವು ಬರ್ತಾ ಇರಬೇಕಿದ್ರೆ ಆ ರೋಡ್ ಸೈಡಲ್ಲಿ ಆ ಕಸ ಮತ್ತು ಪ್ಲಾಸ್ಟಿಕ್ ತೊಟ್ಟೆ ನೋಡುವಾಗ ಎಷ್ಟು ನೋವಾಗ್ತದೆ ಅಂತ. ಇದು ಗಾಂಧಿಗೆ ಒಬ್ಬನಿಗೆ ಇರುವುದ, ಇದು ಮೋದಿಗೆ ಒಬ್ಬನಿಗೆ ಇರುವ ಕೆಲಸವ, ಇನ್ನು ನಮಗೊಂದು ಸ್ವಲ್ಪ ಜವಾಬ್ದಾರಿ ಇಲ್ವೋ, ನಮ್ಮ ಜನಗಳಿಗೆ ಒಂದಷ್ಟು ಜವಾಬ್ದಾರಿ ಇಲ್ವೋ, ಹಚ್ಚ ಹಸಿರು ನಮ್ಮ ಎದುರೇ ಬಿಸಾಡಿ ಹೋಗ್ತಾರೆ. ಬಹುಶಃ ಈ ರೀತಿಯ ಸಮಸ್ಯೆ ಸವಾಲುಗಳಿಗೆ ನಾವು ಕೂಡ ಒಂದಷ್ಟು ಉತ್ತರಗಳನ್ನು ಹೇಳಬೇಕು. ಎರಡನೆಯ ಕೊರೋನಾ ಬಂದಾಗ ವ್ಯಾಕ್ಸ್ ಇದು ಕಮ್ಮಿ ಆಯಿತು. ಯಾವುದು ಆಕ್ಸಿಜನ್ನ ಭಾರಿ ದೊಡ್ಡ ಗೊದ್ದಲ ಆಕ್ಸಿಜನ್ ಇದ್ದು. ಆ ಸಂದರ್ಭದಲ್ಲಿ ಗುಜರಾತಿನ ಪಾಕಿಸ್ತಾನ ಮತ್ತು ಗುಜರಾತ್ನ ಬಾರ್ಡರ್ಲ್ಲಿರುವ ಒಂದು ಮಿಲ್ಕ್ ಯೂನಿಯನ್,
ಒಂದು ಯೋಚನೆ ಮಾಡಿದ್ವಿ. ಇಷ್ಟೊಂದು ದೊಡ್ಡ ಸಮಸ್ಯೆ ದೇಶಕ್ಕೆ, ಸಮಾಜಕ್ಕೆ, ರೈತರಿಗೆ, ಜನಗಳಿಗೆ, ಜಗತ್ತಿಗೆ ಬಂದಿರುವಾಗ ನಾನೇನು ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ. ಅಲ್ಲಿ ಅಧ್ಯಕ್ಷರ ತುರ್ತು ನಿರ್ಣಯವನ್ನು ಕೈಗೊಂಡರು. ಫಸ್ಟ್ ಏನಾದರೂ ಮಾಡಿ ಸರಿ, ತೊಂದರೆ ಇಲ್ಲ, ನಾವೊಂದು ಆಕ್ಸಿಜನ್ ಪ್ಲ್ಯಾಂಟನ್ನು ಹಾಕಬೇಕು ಅಂತ ಹೇಳಿದರು. ಒಂದು ತಿಂಗಳ ಒಳಗೆ ಆಕ್ಸಿಜನ್ ಪ್ಲ್ಯಾಂಟನ್ನು ಹಾಕಿದರು. ಎಲ್ಲೆಲ್ಲಿಂದ ವಿಮಾನದಿಂದ ಆ ಪಾರ್ಟನ್ನು ತರಿಸಿದರು, ನನಗೆ ಭಾರಿ ಆಶ್ಚರ್ಯ ಆಯಿತು. ಮತ್ತು ಮೊತ್ತ ಮೊದಲನೇ ಬಾರಿಗೆ ಡಿಕ್ಲೇರ್ ಮಾಡಿದರು, ಇಡೀ ಗುಜರಾತಿಗೆ ನಾವು ಉಚಿತವಾಗಿ ಆಕ್ಸಿಜನನ್ನು ಸಪ್ಲೈ ಮಾಡ್ತೇವೆ ಅಂತ ಡಿಕ್ಲೇರ್ ಮಾಡಿದ ಏಕೈಕ ಸಂಸ್ಥೆ ಇದ್ದರೆ ಅದು ಸಹಕಾರಿ ಸಂಸ್ಥೆ, ಅದು ಸಹಕಾರಿ ಸಂಸ್ಥೆ, ಅದು ಸಹಕಾರಿ ಸಂಸ್ಥೆ. ಅಂದರೆ ಅನಿವಾರ್ಯ ಆದಾಗ ನಾವು ಎಲ್ಲ ಹೋಗ್ಲಿಕ್ಕೂ ತಯಾರಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಅನಿಸಿದ್ದು. ಅದೇ ಅಧ್ಯಕ್ಷರನ್ನು ನನಗೆ ಭಾರಿ ಖುಷಿಯಾಯಿತು. ಅವರನ್ನು ಕೇಳಿದೆ, ಒಮ್ಮೆ ನಮ್ಮ ಸಹಕಾರ ಭಾರತೀಯ ರಾಷ್ಟ್ರೀಯ ಅಧಿವೇಶನದಲ್ಲಿ ನಿಮ್ಮ ಗುರಿ ಎಂಥದ್ದು, ಮುಂದಿನ ಗುರಿ ಏನು ಅಂತ. ಅವರು ವರ್ಷಕ್ಕೆ 1 ಕೋಟಿ ಗಿಡವನ್ನು ನೆಡ್ತಾ ಇದ್ದಾರೆ. 10 ವರ್ಷದ ಪ್ಲ್ಯಾನಿಂಗು, 10 ಕೋಟಿ ಗಿಡ ನೆಡ್ತೇವೆ ಮಾತ್ರ, ಅದನ್ನು ಪ್ರತಿ ವರ್ಷ ನೋಡ್ತೇವೆ. ಮುಂದೆ 10 ವರ್ಷ ಆದಮೇಲೆ ಕನಿಷ್ಠ 7-8 ಕೋಟಿ ಗಿಡಗಳನ್ನು ಬೆಳೆಸಿ ಇಡೀ ಇದನ್ನು ಕಾಡಿನಾಗೆ ಮಾಡಬೇಕು ಅಂತ ಹೇಳುವ ನಮ್ಮ ಚಿಂತನೆ ಅಂತ ಹೇಳಿದರು. ಭಾರಿ ಖುಷಿಯಾಯಿತು ನಮಗೆ. ಆಯಿತು, ಇನ್ನೊಂದು ಏನು ಅಂತ ಹೇಳಿ ಅಂತ ಹೇಳಿದ್ರು. ಯಾಕಂದರೆ ನಮ್ಮಲ್ಲಿ ಕಾಡಿದೆ, ಆದ ಕಾರಣ ಬೇರೆ ಅಂತ ಕೇಳಿದೆ ನಾನು. ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತಿದ್ದೇನೆ. ನನಗೆ ಹಾಲು ಕರೆಯುವ ತಾಯಂದಿರ ಮಕ್ಕಳನ್ನು ನಮ್ಮ ಮೆಡಿಕಲ್ ಕಾಲೇಜಿಗೆ ಕಲಿಸಬೇಕು, ಅದಕ್ಕಾಗಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಹೇಳಿದ್ದೇನೆ ಅಂತ ಹೇಳುವ ಮಾತನ್ನು ಅಲ್ಲಿಯ ಹಾಲು ಮಿಲ್ಕ್ ಯೂನಿಯನ್ ಅವರು ಹೇಳಿದರು. ಇದು ಸಾಮಾನ್ಯವಾಗಿ ನಮ್ಮ ಮಂಗಳೂರು ಡಿ ಸಿ ಸಿ ಬ್ಯಾಂಕು ಮಾಡ್ತದೆ, ಕೆಲವು ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳು ಮಾಡ್ತದೆ. ನೀವೊಂದು, ನಾನು ತುಂಬ ಸಲ ಚಂದ್ರಶೇಖರ್ ಬಪ್ಪಳಿಗೆ ಅವರು ಹೇಳಿದ್ದೆ, ನೀವೊಂದು ಸಲ ಪ್ರವಾಸ ಹೋಗಬೇಕು, ಪ್ರವಾಸ ಹೋಗಬೇಕು ಅಂತ. ನೀವು ಬುಲ್ಡಾನ ಅರ್ಬನ್ ಕ್ರೆಡಿಟ್ ಸೊಸೈಟಿ ಅಂತ ಒಂದು ಸೊಸೈಟಿ ಇದೆ ಮಹಾರಾಷ್ಟ್ರದಲ್ಲಿ, ಯಾರಾದರೂ ವೆಬ್ಸೈಟಲ್ಲಿ ನೋಡಿ. ಅವರದ್ದು 200 ಗೋಡೌನ್ಗಳಿದೆ, ಒಂದು 25 ಆಂಬುಲೆನ್ಸ್ಗಳಿದೆ, ಹಾಸ್ಪಿಟಲ್ ಇದೆ, ಅಂತಾರಾಷ್ಟ್ರೀಯ ಮಟ್ಟದ ಶಾಲೆಗಳಿದೆ. ತಿರುಪತಿಯಲ್ಲೊಂದು ಗೆಸ್ಟ್ ಹೌಸ್ ಇದೆ, ನಾನು ಮೊನ್ನೆ ಒಂದು ಅವರ ವೆಬ್ಸೈಟಲ್ಲಿ ನೋಡಿದೆ. ಅವರೊಂದು ಕರೆದಿದ್ದಾರೆ ಏನು ಅಂತ ಕೇಳಿದರೆ, ಅಯೋಧ್ಯೆಯಲ್ಲಿ ಗೆಸ್ಟ್ ಹೌಸ್ ಕಟ್ಟಲಿಕ್ಕೆ ಕೊಟೇಷನನ್ನು ಕರೆದಿದ್ದಾರೆ. ಎಲ್ಲಿ? ಅಯೋಧ್ಯೆಯಲ್ಲಿ, ಮಹಾರಾಷ್ಟ್ರದಲ್ಲಿ, ಬುಳ್ಳಾರ ಎಲ್ಲಿ ಅಂದರೆ. ನಾನೊಂದು ಸಲ ಅದರ ಅಧ್ಯಕ್ಷರನ್ನು ಮೀಟ್ ಮಾಡಿ ನಿಮ್ಮ ಕನಸುಗಳು ಏನು ಅಂತ ಚರ್ಚೆ ಮಾಡಿದಾಗ ಅವರು ಹೇಳಿದ ಮಾತು ಏನಂದರೆ, ನಾವು ವರ್ಷದಲ್ಲಿ 1 ಸಲ ತಿರುಪತಿ ತಿಮ್ಮಪ್ಪನನ್ನು ಕಾಣಲಿಕ್ಕೆ ಟ್ರೈನ್ನಲ್ಲಿ ಹೋಗ್ತೇವೆ. ಎಲ್ಲಾದರೂ ತಿಮ್ಮಪ್ಪ ಭಗವಂತ ಒಪ್ಪಿದರೆ ನನ್ನ ಸದಸ್ಯರನ್ನು ವಿಮಾನದಲ್ಲಿ ಕರ್ಕೊಂಡು ಹೋಗಬೇಕಿದ್ದೇನೆ ಅಂತ ಮಾತನ್ನು ನನಗೆ 20 ವರ್ಷಗಳ ಹಿಂದೆ ಹೇಳಿದರು ಅವರು. ಅಂದರೆ ಈ ಸಹಕಾರ ಕ್ಷೇತ್ರ ಅಂದರೆ ಅವಕಾಶಗಳ ಆಗರ ಮತ್ತು ಸಾಗರ. ನಾಯಕತ್ವಕ್ಕೆ ವಿಫಲವಾದಂಥ ಅವಕಾಶ, ಸೇವೆ ಮಾಡಲಿಕ್ಕೆ ಭವ್ಯವಾದಂಥ ಅವಕಾಶ, ಜನಸಾಮಾನ್ಯರು ಎಲ್ಲರಿಗೂ ಕೂಡ ಸಮಾನತೆಯನ್ನು ತೋರಿಸ್ತಕ್ಕಂಥ ವ್ಯವಸ್ಥೆ ಇರತಕ್ಕಂಥ ಒಂದು ಪವಿತ್ರ ಕ್ಷೇತ್ರ ಅಂತ ಇದ್ದರೆ ಅದು ಸಹಕಾರ ಕ್ಷೇತ್ರ. ಆ ಕ್ಷೇತ್ರದ ಪವಿತ್ರವಾದಂತಹ ಒಂದು ಬ್ಯಾಂಕು ಇವತ್ತು ವಿಟ್ಲಕ್ಕೆ ಕಾಲಿಟ್ಟಿದೆ. ಇದು ಯಶಸ್ವಿಯಾಗಲಿ, ಒಳ್ಳೆಯ ಠೇವಣಿ ಬರಲಿ, ಒಳ್ಳೆಯ ಸಾಲ ಹೋಗಲಿ, ಒಳ್ಳೆಯ ಲಾಭ ಬರಲಿ, ಸಾಮಾಜಿಕ ಕ್ಯಾಪಿಟಲ್, ಸೋಷಿಯಲ್ ಕ್ಯಾಪಿಟಲನ್ನು ಹೆಚ್ಚು ಮಾಡಲಿಕ್ಕೆ ಹೊಸ ಹೊಸ ಯೋಚನೆಗಳು ನಿಮ್ಮೊಂದಿಗೆ ಬರಲಿ. ನಿಮ್ಮೊಂದಿಗೆ ನಾವು ಕೂಡ ಸದಾ ಇದ್ದೇವೆ. ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಹೆಸರು ಪಡೀಲಿಕ್ಕೆ ಇವತ್ತು ಬ್ಯಾಂಕಿಂಗ್ ಕ್ಷೇತ್ರ ಅಂದರೆ ತುಂಬ ಸವಾಲಿನ ಕ್ಷೇತ್ರ, ಅಷ್ಟು ಸುಲಭ ಅಲ್ಲ. ಯಾಕಂದರೆ ಕಟ್ ಥ್ರೋಟ್ ಕಾಂಪಿಟೀಷನ್ ಇದೆ. 1.5 ಇಂಟ್ರೆಸ್ಟಿಗೂ ವ್ಯತ್ಯಾಸ ಇದ್ದರೆ ವಾಚ ಹೋಗ್ತಾನೆ. ಎಲ್ಲವನ್ನು ಮೀರಿ ಬೆಳೆಸ್ತಕ್ಕಂತಹ ಸಾಧ್ಯ ಸವಾಲುಗಳು ನಮ್ಮ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕಿಗೆ ಇದೆ. ಇದು ಬೆಳೆಯಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ, ಸಹಕಾರಿ ಸಪ್ತಾಹ ನಾಡ್ದು 20ನೇ ತಾರೀಕಿನವರೆಗೆ ನಡೀತಾ ಇದೆ, ರಾಜ್ಯದ ಎಲ್ಲ ಕಡೆ ನಡೀತಾ ಇದೆ. ಇದು ಕೂಡ ಯಶಸ್ವಿಯಾಗಲಿ, ಅದಕ್ಕಾಗಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಧನ್ಯವಾದ. 115 ವರ್ಷದ ಹಿಂದೆ ನಮ್ಮ ಟೌನ್ ಬ್ಯಾಂಕನ್ನು ಸ್ಥಾಪಿಸಿದ ಸಹಕಾರಿ ಪಿತಾಮಹ ಅವರ ಮೊಳಹಳ್ಳಿ ಶಿವರಾಯರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಸಮಸ್ತ ಗಣ್ಯರೇ ಹಾಗೂ ಸಭೆಗೆ ಆಗಮಿಸಿದ ಎಲ್ಲ ಸಮಸ್ತ ಸಹಕಾರಿ ಬಂಧುಗಳೇ, ಈ ಊರಿನ ಬಂಧುಗಳೇ, ನಿಮಗೆಲ್ಲರಿಗೂ ಶಿರಸ ವಂದಿಸುತ್ತಾ ಸಮಾರಂಭದ ಅಧ್ಯಕ್ಷೀಯ ನೆಲೆಯಲ್ಲಿ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 115 ವರ್ಷದ ಹಿಂದೆ 1999 ಪ್ರಾರಂಭವಾದಂಥ ನಮ್ಮ ಮೊಳಹಳ್ಳಿ ಶಿವರಾಯರಿಂದ ಸ್ಥಾಪಿಸಿದಂಥ ನಮ್ಮ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯನ್ನು ಕಾಣಿಸಿಕೊಂಡು ಇತ್ತೀಚಿನ 5 ವರ್ಷದಲ್ಲಿ ಸಾಕಷ್ಟು ಆರ್ಥಿಕವಾಗಿ ನಾವು ಸಾಕಷ್ಟು ಮುಂದೆ ಬಂದಿದ್ದೇವೆ. ಈ ಪ್ರಗತಿಯಲ್ಲಿ 5 ವರ್ಷದಲ್ಲಿ ಸಾಧಾರಣ 2019-20 ನಮ್ಮ ಒಟ್ಟು ವ್ಯವಹಾರ 98 ಕೋಟಿ ಇದ್ದದ್ದು ಈ ವರ್ಷ 120 ಕೋಟಿಗೂ ಮಿಕ್ಕಿ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ. ಬ್ಯಾಂಕಿನ ಕ್ಷೇಮ ನಿಧಿಯಲ್ಲಿ
2.39 ಕೋಟಿ ಇದ್ದದ್ದು 4.81 ಕೋಟಿಗೆ ಮಿಕ್ಕಿ ಇದೆ. ಅದೇ ರೀತಿ ನಾವು ಈ ವರ್ಷ ಪ್ರಸ್ತುತ ವರ್ಷದಲ್ಲಿ 77 ಲಕ್ಷಕ್ಕೆ ಮಿಕ್ಕಿ ನಮ್ಮ ಮೀಸಲು ನಿಧಿಗೆ ವರ್ಗಾವಣೆಯನ್ನು ಹಣವನ್ನು ವರ್ಗಾವಣೆ ಮಾಡಿದ್ದೇವೆ. ಇದನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತೇಳಿದರೆ, ನಮ್ಮ ಬ್ಯಾಂಕಿನ ಆರ್ಥಿಕ ಸದೃಢತೆಯನ್ನು ಮತ್ತಷ್ಟು ಹೆಚ್ಚಿಸುವಂಥ ಉದ್ದೇಶ ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಇರುತ್ತೆ. ಕ್ಯಾಪಿಟಲ್ ಎಡಿಕ್ವೆಸಿ ರೇಷ್ಯೋ ಮಿನಿಮಮ್ 10% ಇರಬೇಕಾದ್ದು ನಮ್ಮದು ಈಗ ಹೆಚ್ಚು ಕಡಿಮೆ 33% ಇದೆ. ಅದು ಆರ್ಥಿಕ ಸದೃಢತೆಯನ್ನು ತೋರಿಸ್ತದೆ. ನಮ್ಮ ಬ್ಯಾಂಕು ಭಾಳ ಹಳೆಯ ಬ್ಯಾಂಕು, ಹಳೆಯ ಬೇರು ಹೊಸ ಚಿಗುರು ಇದೆರಡನ್ನು ನಾವು ಅಳವಡಿಸಿಕೊಂಡು ನಮ್ಮ ಹಿಂದೆ ಮಾಡಿದಂಥ ನಮ್ಮ ಸಮಾಜಕ್ಕೆ ನೀಡಿದಂಥ ಕೊಡುಗೆಯನ್ನು ಸ್ಮರಿಸುತ್ತಾ ಈಗಿನ ಆಧುನಿಕತೆಯಲ್ಲಿ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ರಿಸರ್ವ್ ಬ್ಯಾಂಕಿನ ಅಂಡರಲ್ಲಿ ನಾವು ಬರುವಂಥದ್ದು. ಆದ ಕಾರಣ ರಿಸರ್ವ್ ಬ್ಯಾಂಕ್ ಹೇಳಿದಂಥ ಎಲ್ಲ ನಿಯಮಗಳನ್ನು ಚಾಚಿ ತಪ್ಪದೆ ನಾವು ಅಳವಡಿಸಿಕೊಂಡಿದ್ದೇವೆ. ಕೋರ್ ಬ್ಯಾಂಕಿಂಗ್ ಸಿಸ್ಟಮನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಬ್ಯಾಂಕಿನಲ್ಲಿ 15 KV ಸೋಲಾರ್ ಗ್ರಿಡ್ಡನ್ನು ನಾವು ಮಾಡಿದ್ದೇವೆ. ಈ ವರ್ಷ 12% ಡಿವಿಡೆಂಡನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಸದಸ್ಯರಿಗೂ ಉತ್ತಮ ಉಡುಗೊರೆಯನ್ನು ನೀಡಿದ್ದೇವೆ. ನಮ್ಮಲ್ಲಿ ಕೆಲಸ ಮಾಡುವಂಥ ದಕ್ಷ ಸಿಬ್ಬಂದಿ ವರ್ಗದವರಿದ್ದಾರೆ, ಅವರಿಗೂ ಸಮವಸ್ತ್ರ ವಸ್ತ್ರವನ್ನು ನೀತಿ ಸಂಹಿತೆಯನ್ನು ನಾವು ಜಾರಿಗೊಳಿಸಿದ್ದೇವೆ. ಅದೇ ರೀತಿ ಈ ವರ್ಷದ ಸಾಧನೆ ಏನಂತೇಳಿದರೆ, ನಮ್ಮ ಬ್ಯಾಂಕು ನಿವ್ವಳ NPA ಇದನ್ನು 0% ಅದಕ್ಕೆ ನಾವು ಇಳಿಸಿದ್ದೇವೆ. ಇದರಿಂದಾಗಿ ನಮಗೆ ಫೈನಾನ್ಷಿಯಲಿ ಸೌಂಡ್ ಆ್ಯಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಅಂತ ಹೇಳುವಂಥ ಸರ್ಟಿಫಿಕೇಟನ್ನು ನಮ್ಮ ಸ್ಟ್ಯಾಚುಟರಿ ಆಡಿಟರ್ ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ನಾವು ಆ ಸರ್ಟಿಫಿಕೇಟ್ ಸಿಕ್ಕಿದ ನಂತರ RBIಯ ನಿಯಮಾನುಸಾರವಾಗಿ ನಾವು ಕೆಲವೊಂದು ದಿಟ್ಟ ಹೆಜ್ಜೆಯನ್ನು ಇಡಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ನಾವು ಬ್ಯಾಂಕನ್ನು ಒಂದು ಬ್ರ್ಯಾಂಚನ್ನು ಓಪನ್ ಮಾಡಬೇಕು ಅಂತ ನಾವು ಆಲೋಚನೆ ಮಾಡ್ತಾ ಇರುವಾಗ ಎಲ್ಲಿ ಮಾಡ್ಬೋದು ಅಂತೇಳಿ ಹೇಳುವ ವಿಚಾರ ಬಂದಾಗ ಎಲ್ಲರೂ ಯುನಾನಿಮಸ್ ಆಗಿ ನಾವು ಮಾಡಿದ್ದು ವಿಟ್ಲದಲ್ಲೇ ಮಾಡುವ ಅಂತೇಳಿ. ಯಾಕಂದರೆ ನಮ್ಮ ಪುತ್ತೂರು ಮತ್ತು ವಿಟ್ಲಕ್ಕೆ ಬಹಳ ಹಿಂದಿನ ಸಂಬಂಧವೇ ಇದೆ. ಸೊ ಈ ಕಾರಣಕ್ಕಾಗಿ ನಾವು ವಿಟ್ಲದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಮ್ಮ ಎಲ್ಲ ಸದಸ್ಯರ ಕನಸು. ಇದನ್ನು ಆ ನಿಟ್ಟಿನಲ್ಲಿ ನಾವಿಲ್ಲಿ ಬಂದು ನಿಮ್ಮ ಎದುರು ನಿಂತಿದ್ದೇವೆ. ನಮ್ಮ ಬ್ಯಾಂಕಿನಲ್ಲಿ ಎಲ್ಲ ರೀತಿಯ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಗೃಹ ಸಾಲ ಸಿಗ್ತದೆ, ಆಸ್ತಿ ಅಡಮಾನ ಸಾಲ ಉಂಟು, ವ್ಯಾಪಾರ ಸಾಲ ಇದೆ, ಹಾಗೂ ವಿಶೇಷವಾಗಿ ಚಿನ್ನಾಭರಣ ಸಾಲ ಇದೆಲ್ಲವನ್ನು ನಾವು ಕೊಡ್ತಾ ಇದ್ದೇವೆ. ಬ್ಯಾಂಕಿಗೆ ನಾವು ಮುಂಚೂಣಿಯಲ್ಲಿದ್ದೇವೆ ಪುತ್ತೂರಿನಲ್ಲಿ. ಈ ನಿಟ್ಟಿನಲ್ಲಿ ನಾವು ಅದೇ ರೀತಿ ನಾವು ಠೇವಣಿ ನಮ್ಮ ಠೇವಣಿಗೆ ಭಾರತ ಸರ್ಕಾರದ ವಿಮಾ ಭದ್ರತೆ ಸಹ ಇದೆ. ಆಕರ್ಷಕ ಬಡ್ಡಿಯನ್ನು ನಾವು ಕೊಡ್ತಾ ಇದ್ದೇವೆ. ಈ ಎಲ್ಲ ಸೇವೆಯನ್ನು ವಿಟ್ಲದ ಜನರು ಉಪಯೋಗಿಸಿಕೊಂಡು ನಮಗೆ ಸಂಪೂರ್ಣ ಸಹಕಾರ ನೀಡಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಮತ್ತೊಮ್ಮೆ ಇಲ್ಲಿ ಸೇರಿದಂಥ ಎಲ್ಲ ಗಣ್ಯರಿಗೂ ಹಾಗೂ ಸೇರಿದಂಥ ಎಲ್ಲ ಸಹಕಾರಿ ಬಾಂಧವರಿಗೂ ಮತ್ತು ವಿಟ್ಲದ ಸಮಸ್ತ ಜನರಿಗೂ ಶಿರಸ ನಮಸ್ಕರಿಸುತ್ತಾ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರಿ.